ಇವತ್ತು ಲಕ್ಷ ಚೆಲ್ಲಿದ್ರೆ ನಾಳೆ ಸರ್ಕಾರ ನಮ್ಮ ಕೈಗೆ ಬಂದ ಮೇಲೆ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು. ಎರಡು ತುತ್ತು ಕಡಿದು ತಿಂದ್ರು ಆಯಮ್ಮ ಬಂದ್ರು. ಈಗ ಆಯಮ್ಮನ ವಾಂತಿ ಎಲ್ಲಿಗೆ ಬೀಳುತ್ತೆ? ಆಮೇಲೆ ನಂದು ಇಲ್ಲಿ ಇವ್ರು ಬಂದ್ರು ಇವರು ನಡೆದಿದ್ದು ಸರ್. ಆಮೇಲೆ ನನಗೆ ಒಳಗೆ ಬಂದ್ಬಿಡ್ತು, ಏನ್ ಮಾಡೋದು ಇದ್ರ ಒಳ್ಳೆ ಕಥೆ ಆಯ್ತಲ್ಲ ಅಂತ. ಸೀತಾರಾಮ್ ಅವ್ರ ಮನೆಗೆ ಹೋಗಿ ಕಾಫಿ ತಿಂಡಿ ಎಲ್ಲ ಆಯ್ತು, ಅದೆಲ್ಲ ಆದ್ಮೇಲೆ ಕರ್ಕೊಂಡೋಗಿ ಬರ್ಬೇಕಾದ್ರೆ ಒಂದು ಫ್ರೆಂಡ್ ಆಗೋದ್ರ ಅವರು ಅವ್ರು ತೀರ್ಮಾನ ಮಾಡಿದ್ರು ಮಾಡುವಾಗ ನನ್ನ ಫ್ರೆಂಡ್ ನೀನು ಗೆಲ್ಲುವಂತೆ ಅದೇನು ಆ ಥರದ್ದೇನೋ ಆಗೋಯ್ತು ವಾತಾವರಣ ತಿಳಿಯಾಯಿತು. ಆಮೇಲೆ ನನ್ನ ಫ್ರೆಂಡ್ ಸುಭಾಷ್ ಶಾಸ್ತ್ರಿ ಅಂತ ಇದ್ದ, ಅವನಿಗಿದು ಅನೌನ್ಸ್ಮೆಂಟ್ ಎಲ್ಲ ನೋಡಿಬಿಟ್ಟು ಫೋನ್ ಮಾಡಿದ ಅವನು. ಲೋ ನಿನಗೆ ಬುದ್ಧಿಗಿದ್ದೀಯಾ, ನೀನು ಟಿಕೆಟ್ ತಗೊಳಕ್ಕಾಗಲ್ಲ ಅಂದ. ಯಾಕಪ್ಪ ಅಂತ ಅಂದೆ. ನೀನು ಎಂಪ್ಲಾಯಿ ಗೊತ್ತಾ, ಬೆಂಗಳೂರು ಸ್ಟೇ ಎಂಪ್ಲಾಯಿ ಗೊತ್ತಾ? ಹೌದು. ಅದು ಸ್ಟೇಟ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗೊತ್ತಾ? ಎಲಿಜಿಬಿಲಿಟಿನಲ್ಲಿದೆ, ರಾಜೀನಾಮೆ ಕೊಟ್ಟಿರ್ಬೇಕು. ನೀನು ರಾಜೀನಾಮೆನ ಕೊಡದೇ ಇದ್ದರೆ ಗೆದ್ರೂ ಕೂಡ ವ್ಯಾಲಿಡಿಟಿ ಇರಲ್ಲ. ನೀನು ಲೀಗಲ್ ಪಾಯಿಂಟ್ ಲೀಗಲ್ಲ. ಇಷ್ಟೊತ್ತಿಗೆ ಏನಾಗಿದೆ, ನಮ್ಮ ಯೂನಿವರ್ಸಿಟಿನಲ್ಲಿ 2 ತಿಂಗಳಿಂದ ನಾನು ಆಫೀಸ್ಗೆ ಹೋಗಿಲ್ಲ. ಸಿನಿಮಾ ಚಕರು 3ನೇ ನೋಟಿಸ್ ಕೊಟ್ಟವ್ರು. ಯಾಕೆ ನಿನ್ನ ಒಂದು ಕೆಲಸ ಪ್ರಶ್ನೆಗೆ ಉತ್ತರ ಕೊಡು, ಕೆಲಸಕ್ಕೆ ಬರ್ತಾ ಇಲ್ಲ, ಬರ್ತೀಯಾ ಇಲ್ವ? ಎರಡನೇದು ರಿಮೈಂಡರ್ ಮಾಡ್ತಿದ್ದೀವಿ. 3ನೇದು ತೆಗೆದಾಕ್ತಾ ಇದ್ದೀವಿ, ಬರ್ತೀಯಾ ಇಲ್ವ? ತೆಗೆದಾಕ ಡಿಸೈಡ್ ಆಗಿದೆ. ಕೊನೆಗೆ ಬಂದ್ಬಿಟ್ಟಿದೆ ಅಂದರೆ ನೆಕ್ಸ್ಟ್ ಅವ್ರು ಹೇಳ್ತೀರ ತೆಗೆದಾಕ್ತಾ ಇದ್ದೀವಿ, ಏನಾದರೂ ಹೇಳೋದಿದ್ರು ಹೇಳೋಕ್ಕೆ ಅಷ್ಟೇ. ನಿನ್ನೆ ಅದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿಬಿಟ್ಟಿದ್ದಾರೆ. ಯಾರು ಗೊತ್ತಾ? ನಂಜುಂಡಪ್ಪ, ಎಂ ನಂಜುಂಡಪ್ಪ ಅಂತ ವರದಿ ಇದು ಮಾಡಿದ್ರು. ಅದು ಅವರು ಇದು ವೈಸ್ ಚಾನ್ಸಲರ್, ದೊಡ್ಡ ಎಜುಕೇಷನಿಸ್ಟ್ ಸರ್. ಅದಾಯಿತು. ಈಗ ನನ್ನ ಕೆಲಸ ತೆಗೆಯೋದಕ್ಕೆ ಅಲ್ಲಿ ತೀರ್ಮಾನ ಆಗೋಗಿದೆ. ಇನ್ನು ಸೈನ್ ಇಶ್ಯೂ ಮಾಡೋದಷ್ಟೇ. ನಿನ್ನೆ ಡೇಟಾ ಹಾಕೊಂಬಿಟ್ಟವ್ರು ಅನ್ಸುತ್ತೆ ಅದನ್ನು. ಅದು ಇಟ್ಟು ಅಲ್ಲಿಗೆ ಹೋಗಿದೆ ಅದು ಕತೆ. ಸರಿ, ನನಗೆ ಅದು ಸುಭಾಷ್ ಶಾಸ್ತ್ರಿ ಹೇಳ್ಬಿಟ್ಟು ನೀನು ಇಲ್ಲಕ್ಕೆ ಆಗೋದಿಲ್ಲ, ಇಲ್ಲ ರಾಜೀನಾಮೆ ಆಕ್ಸೆಪ್ಟ್ ಆಗಿರಬೇಕು, ಇಲ್ಲದೆ ಹೋದರೆ ನೀನು ವಾಪಸ್ ತಗೋ ಹೇಳ್ಬಿಟ್ಟು. ಹೋ, ಮತ್ತೆ ಖುಷಿ ಆಯಿತು, ತಪ್ಪಿಸ್ಕೊಬೋದು ನಾನು ಅಂತ. ಶೂಟಿಂಗ್ ಹೋಗಿ ಸೀದಾ ಮುಖ್ಯಮಂತ್ರಿಗಳ ಹತ್ರ ಹೋದೆ, ನಮಸ್ಕಾರ ಅಂತ. ಭಾಳ ಒಬ್ಬರೇ ಇದ್ದರು, ಖುಷಿಯಾಗಿದ್ದರು. ಅಷ್ಟೊತ್ತಿಗೆಲ್ಲ ಹಂಚ್ಬಿಟ್ಟವ್ರು ಟಿಕೆಟ್, ಈಗ ನಾಮಿನೇಷನ್ ಇದು ಡ್ರಾ ಮಾಡೋ ಟೈಮ್ ಇದೆಯಲ್ಲ, ಅದಕ್ಕೆ ಇನ್ಯಾರಿಗೇನ ಕೊಟ್ಟು ಕೇಳಲಿ ಅಂತ. ಸೀತಾರಾಮಿಗೆ ಸಿಗಲಿ ಅಂತ ನನ್ನ ಲೆಕ್ಕಾಚಾರ ಅಂತ ಅಂದ್ಕೊಂಡು ಹೋದೆ. ಒಬ್ಬನ್ನೇ ಕರೆದು, ಏನಪ್ಪ ನಿಂತಿದ್ದಾಯ್ತಲ್ಲ ನಿನ್ನ ಬರೋದು? ಇಲ್ಲ ಸರ್, ಹಿಂಗೆ ನಿಲ್ಲಕ್ಕಾಗಲ್ಲ ಸರ್. ಅಂದರೆ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನನ್ನ ಲೆಕ್ಕ. ಅದನ್ನು ನಾನು ಹಿಡಿದಿರಲ್ಲ, ಇದ್ರದ್ದು ಏನು ಸಂಬಂಧ? ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ಅಂದ. ಏನು ಏನು ಟೆಕ್ನಿಕಲಿ ಪ್ರಾಬ್ಲಮ್ ಏನು? ನಾನು ಎಂಪ್ಲಾಯಿ ಸರ್. ಹಾಂ ಹೌದಾ, ಎಲ್ಲಿ? ಬೆಂಗಳೂರು ಯೂನಿವರ್ಸಿಟಿ. ಎಲ್ಲಿದೆ ಅದು? ಸಿ ಎಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಕೇಳಿದ್ದು ನನ್ನ ಈ ಮುಗ್ದನ ಹತ್ರ ಏನು ಕತೆ ಅಂತೆಲ್ಲ ರೇಗ್ಸಕ್ಕೆ. ಎಲ್ಲಿದೆ ಸರ್? ಬೆಂಗಳೂರಲ್ಲಿ. ಯಾರು ವೈಸ್ ಚಾನ್ಸಲರು? ಇಂಥವ್ರು. ಅದೊಂದೇನ ಕೆಲಸ ನಿನ್ನ ಕೆಲಸದ್ದು? ಇಲ್ಲ ಇಲ್ಲ, ನೀನು ನಿಲ್ಲಕ್ಕಾಗೋದಿಲ್ಲ. ಅದಾಗಿದ್ದರೆ ಆ ಥರ ನಿಲ್ಲಕ್ಕಾಗಲ್ಲ. ಆಫೀಸು ಮತ್ತು ನೀವು. ಆಮೇಲೆ ಇನ್ನೊಂದು ಸರ್ ಅಂತಂದು, ಏನು ಹಿಂಗೆ ತೆಗಿಯೋಕ್ಕೂ ತೀರ್ಮಾನ ಮಾಡಿಬಿಟ್ಟಿದ್ರು ಸರ್ ಅಲ್ಲಿ. 3 ತಿಂಗಳಿಗೆ ಹೋಗಿಲ್ಲ ಆಫೀಸಿಗೆ ಸರಿಯಾಗಿ. ಯಾಕೆ? ಸಿನಿಮಾಗೆ ಓ ಆಬ್ಸೆಂಟು, ಕಂಟಿನ್ಯೂಸ್ ಆಬ್ಸೆಂಟು. ಮೆಮೋ 3ನೇ ಸತಿ. ಓ, ಲಾಸ್ಟ್ ಮೆಮೋ ಕೊಟ್ಟಿದ್ದಾರಾ? ಹಾಂ, ಒಳ್ಳೇದಾಯ್ತು ಬಿಟ್ಟು. ಸರಿ ಸರಿ, ಹಾಂ ಓಕೆ. ಇದೊಂದೇ ಇದು ಬಗ್ಗೆ ಇರೋದನ್ನ ಇಲ್ತೀಯಲ್ಲ ಚುನಾವಣೆಗೆ ಅಂತ ಅಂದರು. ಹ್ಞೂ ಸರ್, ಇವ್ರ ಕೈಯಲ್ಲಿ ಆಗಲ್ಲ ಅಂತ ನಾನು ಬಗ್ಗೆ ಇದ್ರೆ. ಹ್ಞೂ ಸರ್, ನಿಂತ್ಕೊಂಡ್ಬಿಡ್ತೀನಿ. ಇದಾಗದೆ ಇಲ್ವಲ್ಲ ಸರ್. ರಾಮಪ್ಪ ವೈಸ್ ಚಾನ್ಸಲರ್ ಬೆಂಗಳೂರು ಸ್ಟಿ ತಗೊಂಡ್ರು. ಆ ನಿಮ್ಮಲ್ಲಿ ಚಂದ್ರಶೇಖರ್ ಅಂತ ಯಾರೋ ಒಬ್ರು ಇರ್ಬೇಕು, ಹೆಚ್ ಎನ್ ಚಂದ್ರಶೇಖರ್. ಹ್ಞೂ ಸರ್, ಅಲ್ಲಿಂದ ಬರ್ತಾವ್ರಿ ಇವರು. ಓ, ಅವನನ್ನು ಈ ಸ್ಟುಪಿಡ್ ಇಡಿಯಟ್ ಇರ್ರೆಗ್ಯುಲರ್ ಟು ದಿ ಆಫೀಸ್ ಸರ್. ಅವ್ನು ತೆಗೆದಾಕ ತೀರ್ಮಾನ ಆಗೋಗಿದೆ ಸರ್. ಆಗಲಿ, ಆ ಫೈಲೆಲ್ಲ ಸೈನ್ ಆಗಿ ಇಟ್ಬಿಟ್ಟಿದ್ದೀವಿ ಸರ್ ನಾವು, ಅದು ಕೊಟ್ಟಿಲ್ಲ, ಇಶ್ಯೂ ಮಾಡಿಲ್ಲ ಅಷ್ಟೇ. ಹೌದಾ? ಆ ಥರ ಆಗ್ಬಿಟ್ಟಿದೆಯಾ? ನೋಡಿ, ಆ ಡೇಟು ಹಳೆ ಡೇಟು, ಇವತ್ತಿಂದ ಬೇಡ. ಇವತ್ತು ಹಾಕಿದ್ರು, ಹಿಂದಿನ ಡೇಟ್ ಆದರೆ ತೊಂದರೆ ಇಲ್ಲ. ಡೇಟ್ ಹಾಕ್ಬಿಟ್ಟು ಅಕ್ಸೆಪ್ಟೆಡ್ ಅಂತ ಒಂದು 5-6 ಕಾಪೀಸ್ ಕಳಿಸ್ಕೊಟ್ಬಿಡಿ ಇಲ್ಲಿ. ಅವನು MLA ಟಿಕೆಟ್ ಕೊಡ್ತಾಯಿದ್ದೀನಿ ಅಂತ. ಅವ್ರಿಗೆ ಗಾಬರಿ. ಅಲ್ಲಿಂದ ಸಸ್ಪೆಂಡ್ ಮಾಡೋ ವ್ಯಕ್ತಿ ಅಂತ ಅವನು MLA ಕೊಡ್ತಾರೆ. ನೋಟಿಫಿಕೇಶನ್ ಆಗಿದೆ, ಹಳೆ ಡೇಟ್ ನೋಡಿ ಹಾಕಿದ್ರೆ, ಸೈನ್ ಹಾಕಿದ್ರೆ ತೊಂದರೆ ಇಲ್ಲ. ಇದನ್ನು ನೋಡಿಬಿಟ್ಟು ಕಳಿಸ್ಕೊಟ್ಬಿಡಿ ಈಗ. ಇನ್ನೊಂದು ಅವರಲ್ಲಿ ಇಲ್ಲಿ ಸೆಂಟ್ರಲ್ ಕಾಲೇಜ್ ಆಫೀಸ್ ಅವ್ರದ್ದು. ಹಾಂ, ಇನ್ನೇನಪ್ಪ? ಇನ್ನೊಂದು ಗಂಟೆ ನಿನ್ನ ಕೆಲಸ ಹೊರಟಾಗುತ್ತೆ. ಸಾಲ್ಬಿಡು. ಇವಾಗ ನಿಲ್ತೀಯ ಹೋಗ್ತೀಯ? ಅಲ್ಲಿ ಕೆಲಸ ಇಲ್ಲ ಇನ್ನ ಸರ್. ಇದೇನು ಸರ್ ಹಿಂಗೆ? ಆಮೇಲೆ ಬಂತು ಕಾಪಿ ಕೊಟ್ಟರು. ಅದು 5 ಕಾಪಿ ಯಾಕೆಂದರೆ ಇದನ್ನು ನಾಮಿನೇಷನ್ಗೆ ಹಾಕ್ಬೇಕಾದ್ರೆ ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗಿದ್ದೆ ಅಂತ ಕೊಡಬೇಕು. ಅವಕ್ಕೆ ತರಿಸೋರು ಅಷ್ಟು ನಾಲೆಡ್ಜ್ ಅವ್ರಿಗೆ. ಕೊಟ್ಬಿಟ್ಟು ನೋಡ್ತಾವ್ರು ನನ್ನ ಆಟನ. ಅದು ಬಂದ್ಬಿಡ್ತು ನನಗೆ. ಆಮೇಲೆ ಅದು ಬೇಡ, ಧೈರ್ಯ ಇರೋ, ನಿನಗೆ MLA ಆಗೋ ಯೋಗ ಇದೆ.
ಅಕಸ್ಮಾತ್ ಆಗದೆ ಇದ್ರೆ ಈ ಕೆಲಸನೇ ಬೇಕಾದ್ರೆ ವಾಪಸ್ ಕೊಡ್ಸೋಣ, ಇಲ್ದರೆ ಇನ್ನೆಲ್ಲಾದರೂ ಕೊಡಿಸ್ತೀನಿ, ನಾನೇ ಸಿ ಎಮ್ ಅಲ್ವಾ, ಟೆನ್ಷನ್ ಯಾಕೆ ಆಗ್ತೀಯ, ನಿಂತ್ಕೊ, ಗೆದ್ದರೆ ಎಮ್ ಎಲ್ ಎ ಆಗು, ಸೋತರೆ ಬಾ ಕೆಲಸ ಕೊಡಿಸ್ತೀನಿ. ಆಗ ಧೈರ್ಯ ಮಾಡಿ ಹೋಗಿ ನಮ್ಮ ಸೀತಾರಾಮ್ ಅವರ ಏಜೆಂಟಾಗಿ ನನ್ನ ಕರ್ಕೊಂಡೋಗಿ ಮಧ್ಯಾಹ್ನ ಜಂಪ್ ಆಯಿತು, ಇನ್ನೂ ನಡೀತು ಅದೆಲ್ಲ. ಆಮೇಲೆ ಹೋಗಿ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡಿ ಅದೆಷ್ಟೋ ಸಾವಿರ ಹೋಟಲ್ಲಿ ಡಿಕ್ಲೇರ್ ಆಯಿತು. ನಾನು ಸೋತ್ರ ಒಳ್ಳೆಯದು ಅನ್ನೋ ಥರದಲ್ಲಿ ನಾನಿದ್ದೆ, ಸೀತಾರಾಮ್ ಅವ್ರ ಮನೆಯೊಳಗೆ ಕೂತಿದ್ದೆ, ತೋಟದಲ್ಲಿ ಅವ್ರ ಮನೆಯಲ್ಲೇ ಊಟ ತಿಂಡಿ ಎಲ್ಲ, ಕೌಂಟಿಂಗ್ ನಾನು ಬರಲ್ಲಪ್ಪ ಅಂದೆ. 12 ಗಂಟೆ ಆದರೂ ಅವಾಗ ದೂರದರ್ಶನ ಒಂದೇ ಇದ್ದಿದ್ದು, ಕೌಂಟಿಂಗ್ ಏನೂ ಬರಲಿಲ್ಲ, ಬೇರೆದೆಲ್ಲ ಬತ್ತಾವೆ ಊರಲ್ಲಿ, ಇದು ಹಿಂಗಾಯಿತು, ಇದು ಹಿಂಗಾಯಿತು, ಗೆಲ್ತಾ ಇದೆ ಪಿ ಇದು ಜನತಾದಳ 135 ಸೀಟ್ ಗೆದ್ಬಿಡ್ತಲ್ಲ, ಅವಾಗ ಗೆಲ್ತಾ ಇದೆ, ನಂದೇ ಬತ್ತಾ ಇಲ್ಲ ಅಲ್ಲಿ. ನಾನು ತಲೆನೂ ಕೆಡಿಸ್ಕೊಳ್ಳಿ, ಏನೇನು ಹಾಕೊಂಡಿರಲಿ, ಸಾಯಂಕಾಲ 5 ಗಂಟೆ ತನಕ ಇಲ್ಲಿ ಕೂತಿರ್ಬೇಕು, ಕೂತಿದ್ದ ಆಮೇಲೆ ಹೋಗೋಣ ಅಂತ ಸೀದಾರು ಅವ್ರ ಮನೇಲಿ ಊಟ ತಿಂಡಿ. 12 ಏನೋ ಟೆಕ್ ತಾಂತ್ರಿಕ ತೊಂದರೆಗಳಾಗ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರಂತೆ. 12 ಒಂದು ಮೋಟ್ರ್ ಬೈಕ್ ಟ್ರ ಬಂದು ನಿಂತ್ಕೊಂತು, ಸಾಯಂ ಚಂದ್ರು ಬನ್ನಿ ಬನ್ನಿ ಬಾ, ಲೀಡಿಂಗ್ನಲ್ಲಿ ಬರ್ತಾ ಇದ್ದೀವಿ, ಇನ್ನೇನು ಗೆಲ್ಲಬೇಕು, ತೊಂದರೆ ಇಲ್ಲ, ಹಾಂ ಗೆಲ್ತಾ ಇದ್ದೀನಾ, ಇವ್ರ ಮನೆ ಆಡ್ತೀವಿ ಅಂದ್ಕೊಂಡು ಹೋದೆ. ಅದು ಗೆದ್ದೋಗ್ಬಿಟ್ಟೆ, ಗೆದ್ದದ ಎಂತ ತಂಪಿಂಗ್ನಲ್ಲಿ ಗೆದ್ದಿದ್ದೆ, ಒಂದು 10,000 ಮಟ 90% ಅಂಡ್ ಎಬೋ ನನ್ನ ಕಡೆಗೆ ಆಗದೆ ಅಂತ ಪೆಂಡಿಂಗ್ ಇಡ್ಸಿದ್ರು, ಪೆಂಡಿಂಗ್ ಇಟ್ಟರು ಗೆದ್ದಂಗಿತ್ತು. ಗೆದ್ದು ಡಿಕ್ಲೇರ್ ಮಾಡಿ ಅಲ್ಲಿ ಲಾರಿ ಮೇಲೆ, ಲಾರಿಯ ಮುಂಭಾಗ ಎತ್ತರದಲ್ಲಿರ್ತದೆ, ಡ್ರೈವರ್ ಮೇಲೆ ಒಂದು ಜಾಗ ಇರುತ್ತಲ್ಲ ಅಲ್ಲಿ ಆಸ್ತಿ ಹಾಕಿ ಕೂಡಿಸಿ ಊರಲ್ಲೆಲ್ಲ ಮೆರವಣಿಗೆ, ಜೈ 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 ಅಂತ. ಇದು ನಾನು ಶಾಸಕನಾಗಿ 20-25 ದಿವಸಕ್ಕೆ ವಿಧಾನಸೌಧಕ್ಕೆ ಎಮ್ ಎಲ್ ಎ ಆಗಿ ಎಂಟ್ರಿ. ಸೀತಾರಾಮ್ ಆಗಬೇಕಾಯಿತು ಪ್ರಾಮಾಣಿಕವಾಗಿ. ಆ್ಯಂಡ್ ಅವತ್ತು ಯಾರು ನಿಂತಿದ್ರು ಗೆದ್ದುಬಿಡೋರು, ಸೀತಾರಾಮ್ ಅಂತವ್ರು ನಿಂತಿದ್ರೆ ಒಳ್ಳೆ ಮತದಿಂದಲೇ ಗೆದ್ದುಬಿಟ್ರು. ಇದಕ್ಕೆ ಹಿನ್ನೆಲೆಯಲ್ಲಿ ಕಾರಣ ನಮ್ಮ ಬಿ ಎಲ್ ಶಂಕರು, ಜೀವರಾಜ ಆಳ್ವ, ನಾಗರಾಜ ಮೂರ್ತಿ, ರಾಮಕೃಷ್ಣ ಹೆಗ್ಡೆಯವರು, ಶಂಕರ್ನಾಗು, ಅನಂತನಾಗು, ಅದಾದಮೇಲೆ ಒಂದು 15,000 ರೂಪಾಯಿ ದುಡ್ಡು ಕೊಟ್ಟು ಕಳಿಸಿದ್ದು ಅಲ್ಲಿಂದಲೇ ವಿಶ್ ಮಾಡಿ ಅಂಬರೀಷು, ಫಸ್ಟ್ ಎಮ್ ಎಲ್ ಎ ನಾನೇ, ಎಮ್ ಎಲ್ ಸಿ ಆಗಿದ್ದ ಅಷ್ಟೊತ್ತಿಗೆ ಅಷ್ಟೇ. ಇವರು ಥಿಯೇಟರ್ನವರು ಜಯಮ್ಮ ಅಂತ ಗುಬ್ಬಿವರ್ಣವರು, ಆರತಿಯವರು ಎಮ್ ಎಲ್ ಸಿ ಆಗಿದ್ದರು. ಆಮೇಲೆ ಓಟ್ ತಗೊಂಡು ಗೆದ್ದಿದ್ದೆ, ಓಟ್ ತಗೊಂಡು ಒಬ್ಬರು ಗೆದ್ದಿದ್ದು ನಾನೇ. ಸಿನಿಮಾದವರು 85. ಆಮೇಲೆ ಅಂಬರೀಷು, ಶಶಿಕುಮಾರು, ಅನಂತನಾಗು ಅವರೆಲ್ಲರೂ ಬಂದಿದ್ದರು, ನಾನೇ ಆಮೇಲೆ ಫಸ್ಟ್ ಎಲೆಕ್ಷನ್ ನಿಂತು ಗೆದ್ದಿದ್ದು ನಾನೇ. ಯಾಕಯ್ಯ ಇಷ್ಟು ಪಾತ್ರ ಕೊಟ್ಟೀಯ, ಇಷ್ಟು ಪುಕ್ಲ ಆದರೆ ರಾಜ್ಯ ಕಟ್ಟೋಕ್ಕಾಗತ್ತಾ, ದೇಶ ಆಳೋಕ್ಕಾಗತ್ತಾ? ನಾನು ಬಿ ಜೆ ಪಿನಲ್ಲಿ ಕಾರ್ಯದರ್ಶಿ, ಅವಾಗಿನ್ನೂ ಬೆಳೀತಾ ಇತ್ತು ಬಿ ಜೆ ಪಿ. ದೊಡ್ಡ ಹೆಸರು ಇವರು ಯಡಿಯೂರಪ್ಪ ಅವರ ಅಧ್ಯಕ್ಷತೆ ಅದು, ಬಟ್ ಭಾಳ ಕಷ್ಟ ಬೀಳ್ತಿದ್ರು ಅಷ್ಟೊತ್ತು ಕಾಲೇ. ನಾನು ಆ ಪಾರ್ಟಿಗೆ ಅನಿರೀಕ್ಷಿತವಾಗಿ ಆ ಪಾರ್ಟಿಗೆ ಅನಂತ್ ಕುಮಾರು ಮತ್ತು ಯಡಿಯೂರಪ್ಪನವರೇ ಬಂದು ನನ್ನನ್ನು ಕರ್ಕೊಂಡೋಗಿ ಸೇರಿಸಿದ್ದು ಇನ್ ಫ್ರಂಟ್ ಆಫ್ ಅದ್ವಾನಿಜಿ. ಯಾರ್ಯಾರು ಗೊತ್ತಾ, ನಾವು ಸೇರಿದ್ದವಾಗ ಶತ್ರುಘ್ನ ಸಿನ್ಹಾ, ನಾನು, ಲಕ್ಷ್ಮಿ ಎಲ್ಲ ಇದು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಒಂದು ಕಾನ್ಫರೆನ್ಸ್ ಇದಾಯಿತು ಆಲ್ ಇಂಡಿಯಾ ಬಿ ಜೆ ಪಿ, ಅಲ್ಲೋಗಿ ಸೇರಿಕೊಂಡಿದ್ದೆ. ಸೊ ಅವಾಗಲಿಂದಲೂ ತುಂಬ ನಿಕಟವಾದ ಸಂಪರ್ಕ ಯಡಿಯೂರಪ್ಪನವ್ರಿಗೆ, ನನಗೆ, ಅನಂತ್ ಕುಮಾರ್ಗೆ, ನನಗೆ, ಈಶ್ವರಪ್ಪನಿಗೆ, ನನಗೆ, ಇವು ಅಲ್ಲಿ ಆವತ್ತಿದ್ದಂಥ ಲೀಡರ್ಸ್ಗಳವರು. ಆ್ಯಂಡ್ ಅವ್ರು ಮೂರು ಜನ, ಒಬ್ಬರು ಕಾರ್ಯದರ್ಶಿ ಆಗಿದ್ದರು, ಇವರು ಅನಂತ್ ಕುಮಾರ್ ಜನರಲ್ ಸೆಕ್ರೆಟ್ರಿ, ಯಡಿಯೂರಪ್ಪ ಅಧ್ಯಕ್ಷ, ಇವರು ವೈಸ್ ಪ್ರೆಸಿಡೆಂಟ್ ಏನಾಗಿದ್ದರು ನಮ್ಮ ಈಶ್ವರಪ್ಪ. ಆ ಥರ ಟೀಮ್ ಎಲ್ಲ ಇತ್ತು. ಚುನಾವಣೆ ಹತ್ತಿರ ಬಂತು, ಅವಾಗ ಒಂದು ಲೆವೆಲ್ನಲ್ಲಿ ಬಿ ಜೆ ಪಿ ಯೋಗ ಬರುತ್ತೆ ಅನ್ನೋ ಒಂದು ನಂಬಿಕೆ ಬಂತು. ಯಡಿಯೂರಪ್ಪನವರ ಸ್ಟ್ರಗಲ್ಲು ಇದೆಲ್ಲನೂ ಅವರಿಗೆ ಕ್ಷಮೆ ಕೇಳಿ ಹೇಳ್ತಾ ಇದ್ದೀನಿ ಇದನ್ನು ನಡೆದಿದ್ದ ಘಟನೆನ. ಆಮೇಲೆ ಊರೂರು ತಿರುಗ್ತಿದ್ದೋ ಊರೂರು ತಿರುಗ್ತಿದ್ದೋ ಅವಾಗ ಸಣ್ಣ ಅಂಬಾಸಡರ್ ಕಾರಲ್ಲಿ ಕ್ಯಾನ್ವಾಸ್ ಇದೆ. ಆ ಚುನಾವಣೆ 2004 or 2006 ಅಂತ ಕಾಣಿಸ್ತದೆ, ಮರ್ತಿದ್ದೀನಿ. ನಮ್ಮದೇ ಪಾರ್ಟಿ ಗೆಲ್ಲೋ ಸಾಧ್ಯತೆಗಳಿದೆ ಅನ್ನೋ ಥರದಲ್ಲಿ ಬಂತು. ಅಂದರೆ ಚಿಪ್ ಮಿನಿಸ್ಟರು ಆಟೋಮೆಟಿಕ್ಕಾಗಿ ಯಡಿಯೂರಪ್ಪ, ಅನಂತ್ ಕುಮಾರು, ನಾವೆಲ್ಲ ಓಡಾಡ್ತಾ ಇದ್ದೀವಿ. ಸೋ ಖುಷಿ ಆ ಎಲೆಕ್ಷನ್ಗೆ. ಆವತ್ತು ಆಸರಿದ ಎಲೆಕ್ಷನ್ಗೆ ಮಾತ್ರ ಒಂದಷ್ಟು ದುಡ್ಡು ಗಿಡ್ಡು ಎಲ್ಲ ಮೊಬಲೈಸ್ ಮಾಡಿ ಜೋರಾಗಿ ಶಕ್ತಿ ಬೆಳೆಸ್ಕೊಂಡು ವೀರಶೈವ ಕಮ್ಯುನಿಟಿ ಈ ಥರದ್ದೆಲ್ಲನೂ, ಅಶೋಕಿ ಈ ಕಡೆ, ಅವ್ರ ಈ ಕಡೆ ಇತ್ತಲ್ಲ, ಬೆಳೆಸ್ಕೊಂಡು ಎಲ್ಲಿಗೆ ಆಫ್ಟರ್ನಲ್ಲಿ ಕ್ಯಾನ್ವಾಸ್ ಮಾಡೋ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡು, ಅಂದರೆ ಹೆಚ್ಚು ಊರುಗಳಿಗೆ ಹೋಗ್ಬೇಕಲ್ಲ ಕ್ಯಾನ್ವಾಸ್ ಮಾಡೋಕ್ಕೆ ಚುನಾವಣೆ ಟೈಮಲ್ಲಿ, ಅದಕ್ಕೆ ಹೆಲಿಕ್ಯಾಪ್ಟರು. ಸೊ ಅವಾಗ ಎರಡು ಹೆಲಿಕ್ಯಾಪ್ಟರನ್ನು ಮಾಡ್ಕೊಂಡು, ಎರಡು ಹೆಲಿಕ್ಯಾಪ್ಟರ್ ಯಾವ ಥರ ಅಂದರೆ ನ್ಯಾಷನಲ್ ಲೀಡರ್ಸ್ಗೆ ಒಂದು, ಲೋಕಲ್ ನಮ್ಮ ಲೀಡರ್ಸ್ಗೆ, ಅದರೊಳಗೆ ಆ ಓಡಾಡೋರು ಇಷ್ಟೇ ಜನ, ಯಡಿಯೂರಪ್ಪ, ಅನಂತ್ ಕುಮಾರು, ಮಧ್ಯೆ ಟೈಮ್ ಸಿಕ್ಕಿದ್ರೆ ಈಶ್ವರಪ್ಪ ಅಷ್ಟೇ, ಇನ್ಯಾರ್ದು ಹೆಚ್ಚಿಗೆ ಇರೋದಿಲ್ಲ, ಮೇಯ್ನ್ ಅವರೇನೆ ತಾನೆ. ಆ ಕಡೆಯಿಂದ ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು, ಅದ್ವಾನಿಜಿ, ರಾಜನಾಥ್ ಸಿಂಗ್ನ ಫಿಕ್ಸ್ ಮಾಡಿದ್ದಾರೆ. ಅವರೆಲ್ಲ ಇಲ್ಲಿ ಸುದ್ದಿಲಿದ್ದಂಥ ಜನ, ಪಾಪ್ಯುಲರ್ ಜನ. ವೆಂಕಯ್ಯ ನಾಯ್ಡು ಇನ್ಚಾರ್ಜ್ ಇದ್ರಲ್ಲ ನಮಗೆ. ಸರಿ, ಎಲ್ಲ ಫಿಕ್ಸ್ ಆಯಿತು. ನಾವೆಲ್ಲ ಬಟ್ಟೆಗಳೆಲ್ಲ ಇರನ್ ಮಾಡಿಸ್ಕೊಂಡು ಕ್ಲೀನಾಗಿ ಅದು ಉಮ್ಕೊಂಡು
ಬೆಳಗ್ಗೆ ನಮಗೆ ಅವಾಗ ರಾತ್ರಿ ಸಾಯಿ ದಿನ ಮುಂಚೆ ಎಲ್ಲ ಇದು ಭಿಕ್ಷಾಧೀಶ್ವರ ಆಗಿದ್ದವರಿಗೆ ಲಕ್ಷಾಧೀಶ್ವರ ಥರ ಆಗೋಯ್ತಲ್ಲ. ಈಗ ಹೆಲಿಕಾಪ್ಟರ್ ಓಡಾಡೋದು ಅಂದರೆ ಹುಡುಗಾಟನ ಅದು ಕ್ಯಾನ್ವಸ್ಗೆ ಇವರಿಂದ ಅವ್ರಿಗೆ ಅವರಿಂದ ಅವ್ರಿಗೆ ಅನ್ನೋ ಥರ ಖುಷಿ. ಆಮೇಲೆ ನಾನು ಕಾಮನ್ ಯಾವ ಹೆಲಿಕಾಪ್ಟರ್ನಲ್ಲಾದ್ರೂ ನಾನೇ ಹೋಗ್ಬೇಕು, ಯಾಕೆಂದ್ರೆ ಅವ್ರ ಜೊತೆ ಕ್ಯಾನ್ವಸ್ ಮಾಡೋದಕ್ಕೆ. ಯಡಿಯೂರಪ್ಪನವ್ರ ಜೊತೆ ಹೋದ್ರೆ ಯಡಿಯೂರಪ್ಪನವ್ರು ಅನಂತ್ ಕುಮಾರ್ ಜೊತೆ, ಅನಂತ್ ಕುಮಾರು ಸುಷ್ಮಾ ಸ್ವರಾಜ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾರೆ, ಸುಷ್ಮಾ ಸ್ವರಾಜ್ ವೆಂಕಯ್ಯ ನಾಯ್ಡು ಅಂದರೆ ಒಬ್ಬ ಕನ್ನಡದವ್ನು ಹೋಗ್ಬೇಕಲ್ಲ, ಅವ್ರು ಹಿಂದಿನವ್ರು ಮಾತಾಡೋವಾಗ ನಂದೊಂದು ಭಾಷಣ, ಆ ಭಾಷಣ ಜನಕ್ಕೆ ಸೇರ್ತಾರೆ ಅನ್ನೋ ಒಂದು ನನಗೂ ಖುಷಿ ಆನಂದ್. ಅವಳೆಲ್ಲ ಒಳಗಡೆ ನಾವು ಮಂತ್ರಿ ಆಗ್ತೀವೇನೋ ಅನ್ನೋದು ಕಲ್ಪನೆ ಇರ್ತದಲ್ಲ. ಈ ಗಲಾಟೆ ಅಷ್ಟೊತ್ತಿಗೆ ಆಗಿತ್ತು, ಪಾದ್ಯಮಗಿದ್ಯಮ ಎಲ್ಲ ನಿಯರೆಸ್ಟ್ ಪಾಯಿಂಟಿಗೆ ಬಂದುಬಿಡ್ತಾರೆ, ವಿನ್ನಿಂಗ್ ಪಾಯಿಂಟ್ಗೆ ಅನ್ನೋ ಥರ ಸುದ್ದಿ ಆಗೋಯ್ತು. ಖುಷಿ ಯಡಿಯೂರಪ್ಪನವ್ರಿಗೆ, ಓ ನಾನು ಯಡಿಯೂರಪ್ಪನವರು ಕ್ಯಾನ್ವಾಸ್ ಹೆಲಿಕಾಪ್ಟ್ರು. ಅದು ಹೆಲಿಕಾಪ್ಟರ್ ಎಂಥದ್ದು ಕೊಡ್ತಾರೆ ಅಂದರೆ ನಮಗೆ ಸ್ಟೇಟ್ನವ್ರಿಗೆ ಆಲ್ ಇಂಡಿಯಾದವರೆಲ್ಲ ಬೆಸ್ಟ್ ಹೆಲಿಕಾಪ್ಟರ್ನೆಲ್ಲ ತಗೊಂಡು ಉಳಿದೋಗಿರ್ತಾವಲ್ಲ, ಸ್ವಲ್ಪ ರಿಪೇರಿ ರಿಪೇರಿ ಮಾಡಿ ಇವರಿಗೆ ಅಂತ ತಾಂಡೋಗ್ರಿ ಅಂತ ಕೊಟ್ಟಿರ್ತಾರೆ. ಅದು ಒಂದು 4 ಸೀಟರ್ ಹೆಲಿಕಾಪ್ಟರ್ ಬಂತು ಸರ್. ಇಬ್ಬರು, ಒಬ್ಬ ಮೇನ್ ಇಂಜಿನಿಯರು, ಒಬ್ಬ ಅಸ್ಟೆಂಟ್ ಇಂಜಿನಿಯರ್ ಕೂತ್ಕೊಂಡ್ಬಿಡ್ತಾರೆ 2 ಸೀಟಲ್ಲಿ, ಹಿಂದ್ಗಡೆ ಇಬ್ಬರೇ. ಆ ತೋಟ ಗದ್ದೆ ವಲಯ ಎಲ್ಲ ಕಾಣಿಸ್ತಿರ್ತದೆ ಹೋಗ್ತಿರ್ಬೇಕಾದ್ರೆ, ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅವೆಲ್ಲನೂ. ಏರೋಪ್ಲೇನ್ ಬೇರೆ ಇದರಲ್ಲಿ, ಅದು ದೊಡ್ಡ 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 ಹೋಗುತ್ತೆ, ಭಯ ಆಗಿ ಎಲ್ಲ ಬರುತ್ತೆ. ಕೆಳಗಡೆಗೆ ನೋಡಿದ್ರೂ ಭಯ ಆಗುತ್ತೆ, ಕೆರೆ ಕಾಣಿಸುತ್ತೆ, ಬಂಡೆ ಕಾಣಿಸುತ್ತೆ, ಜಾಸ್ತಿ ಹೈಟು ಹೋಗಲ್ವಲ್ಲ. ಸರಿ, ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಮೇಲೆ ಆಗಿದ್ದು. ನನಗೆ ಖುಷಿಯೋ ಖುಷಿ ಮನೇಲಿ ಅದು ಹೆಲಿಕಾಪ್ಟರ್ ಕ್ಯಾನ್ವಸ್ಗೆ ಹೋಗ್ತಿದ್ದೀವಿ ಅಂತ. ಅಲ್ಲಿ ಬಂದು ಇಳಿತಾರೆ ಯಾರ್ಯಾರು, ಚಂದ್ರು ಮತ್ತು ಅಲ್ಲ ಇದು ಯಡಿಯೂರಪ್ಪನವರು ಮತ್ತು ಚಂದ್ರು ರಿಸೀವ್ ಮಾಡೋಕ್ಕೆ, ಇಲ್ಲ ಅನಂತ್ ಕುಮಾರ್ ಚಂದ್ರು, ಇಲ್ಲ ಸುಷ್ಮಾ ಅವರು ಹಂಗೆ. ಓಹ್, ಎಲ್ಲರ ಜೊತೆಲೂ ಬೇರೆ, ನನಗೆ ಬರೀ ಅದೇ ಕೆಲಸವೇ. ಬೆಳಗ್ಗೆ ಇಲ್ಲಿಂದ ಹೋಗುವಾಗ ಲಕ್ಷಾಧೀಶ್ವರ, ಸಾಯಂಕಾಲ ಬರಬೇಕಾದ್ರೆ ಭಿಕ್ಷಾಧೀಶ್ವರ, ಆ ಹೆಲಿಕಾಪ್ಟರ್ ಮುಂದಕ್ಕೆಲ್ಲ ಹೋಗ್ಬಿಡೋದು ಯಾರನ್ನೋ ಕರ್ಕೊಂಡು, ನನಗೆ ತಿರ್ಗಾ ಲಾರಿ ಗಿರಿ ಹತ್ತಿಸಿದ ಕಡೆ ಕಳಿಸೋರು, ಟ್ರೈನು ಲಾರಿ ಅಥವಾ ಬಸ್ಸು ಅಂದರೆ ಇನ್ನೊಂದು ಹೆಲಿಕಾಪ್ಟರ್ ಇಲ್ಲಿಂದ ಪಿಕಪ್ ಮಾಡೋಕ್ಕೆ ಬರಬೇಕಲ್ಲ. ಆ ಹೆಲಿಕಾಪ್ಟರ್ ಹೋಗಿದ್ದು ಅವ್ರು ಇನ್ನೆಲ್ಗೆ ತಗೊಂಡೋಗ್ಬಿಡ್ತಾರೆ, ನಾನು ಇನ್ನೊಬ್ಬರ ಜೊತೆಲಿ ಹೋಗ್ಬೇಕಲ್ಲ, ಇಲ್ಲಿಗೆ ಹೆಂಗೆ ಬರಲಿ, ಹೆಲಿಕಾಪ್ಟರ್ ನನಗೆ ಎಲ್ಲಿರುತ್ತೆ. ಆಗ ಟ್ರೈನು ಲಾರಿ ಏನು ಸಿಗುತ್ತೋ ಅದು ಹತ್ಕೊಂಡು ಇದಕ್ಕೆ ಬರಬೇಕು. ತಿರುಗಿ ಬೆಳಗ್ಗೆ ಲಕ್ಷಾಧೀಶ್ವರ ಬಟ್ಟೆ ಇಟ್ಕೊಂಡು, ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು ಹೋಗ್ತಿರೋದು ಹೊರಟು ದೇವನಹಳ್ಳಿ ಕೊಪ್ಪ, ದೇವನಹಳ್ಳಿ ಕೊಪ್ಪ ಶೃಂಗೇರಿ ಶಿವಮೊಗ್ಗಕ್ಕೆ ಹೋಗ್ಬೇಕು. ಇವತ್ತಿನ ಚುನಾವಣೆ ಪ್ರೋಗ್ರಾಮ್ ಯಡಿಯೂರಪ್ಪನವ್ರದ್ದು ಪ್ರೋಗ್ರಾಮ್ ಇದೆ, ನಾವು ಸರ್ಕಾರ ಮಾಡ್ತೀವಿ ಅನ್ನೋ ನಂಬಿಕೆ ಬರೀ ಬಂದಿದೆ. ಈಗ ಅದು ಕಾಯಂ ಮಾಡ್ಕೊಳ್ಳೋಕ್ಕೆ ನಮ್ಮಿಬ್ಬರಿಗೂ ಟೈಮ್ ಇದೆ, ಯಾರಿಬ್ಬರಿಗೂ ಯಡಿಯೂರಪ್ಪನವ್ರಿಗೂ. ಹೇಗೆ ಏರೋಪ್ಲೇನ್ ಇದು ಹೆಲಿಕಾಪ್ಟ್ರಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಹೋಗೋಕ್ಕೆ 45-50 ನಿಮಿಷ 1 ಅವರ್ ಬೇಕಾಗುತ್ತಲ್ಲ, ಏನು ಕೆಲಸ ಅವಾಗ. ಲಿಸ್ಟ್ ಅಲ್ಲ, 2 ಲಿಸ್ಟ್ ಇಟ್ಕೊಂಡ್ಬಿಟ್ಟಿದ್ದೀವಿ, ಮಾತಾಡೋದಿಲ್ಲ, ಪ್ರಶ್ನೆನೇ ಇಲ್ಲ. ಮತ್ತಿದೆ ಆ ಲಿಸ್ಟಲ್ಲಿ ABC ಕ್ಯಾಟಗರಿ ಹಾಕೊಳ್ಳೋದು. A ಡೆಫಿನೆಟ್ ವಿನ್, B ಆಲ್ಮೋಸ್ಟ್ ವಿನ್, C ಇಲ್ಲ, ಡೌಟ್ಫುಲ್. ಈಗ ಅವರ ಇಂಟ್ರೆಸ್ಟು ಅದೆಲ್ಲ ನೋಡಿದಾಗ ನನಗನ್ನಿಸ್ತಿರೋದು ಅವ್ರು ಆಗ್ತೀನಿ ಅನ್ನೋದು ಗ್ಯಾರಂಟಿ. ಇನ್ನೇನೇ ಈ ಸತಿ ನಮ್ಮದು ಸರ್ಕಾರ ಬಂದ್ಬಿಡುತ್ತೆ, ಬರೋದಂತೂ ಗ್ಯಾರಂಟಿ. ನಾನು ಅದು ಜಾಗ ಕೂತ್ಕೊಡ್ತೀನಿ, ನಿಮಗೆಲ್ಲ ಒಳ್ಳೊಳ್ಳೆ ಜಾಗ ಮಾಡೋಣ, ಬಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡ್ಬಿಡೋಣ ಅಂತ. ಹೌದು ಸರ್, ಅಂದರೆ ಅವ್ರು ತೀರ್ಮಾನ ಮಾಡಿದ್ದಾರೆ. ಈಗ ನಾನು ಹೆಲಿಕಾಪ್ಟರ್ ಹೊತ್ತಿದ್ದೀನಿ ದೇವನಹಳ್ಳಿಲಿ, ಚೀಟಿ ತಕ್ಕಂಬಿಟ್ರು, ತಗೋತಗ ಅದು ಹಾಂ ನೆಲಮಂಗಲ. ಈಗ ನಾನು 113 ತನಕ ಎಸ್ ಅನ್ಲೇಬೇಕು, ಅಂದರೆ 113 ಸೀಟ್ ಗೆಲ್ಲಿಸ್ತೇ ಇದ್ದರೆ ಬಹುಮತ ಇಲ್ಲ, ಅವರು CM ಆಗಲ್ಲ, ತಳ್ಳಿಗಿರ್ಬಿಟ್ರೆ ಆ ಸಿಟ್ಟಲ್ಲಿ ಭಯಂಕರ ಅಂತ ಹಿಂಗೆ ಹೇಳ್ತೀನಿ. ಅದು ಯಾಕೆ ಬೇಕು ಅಂತ ಇದು ಬೇರೆ ಮನಸ್ಸಿನೊಳಗೆ, ನನಗಿನ್ನೂ 2 ಮಕ್ಕಳು ಚಿಕ್ಕವರು. ಸರಿ ಹೊರಟು, ಅದು ಈ ಕಿವಿಗೆ ಬೇರೆ ಹಾಕೊಂಬಿಟ್ಟು ಅವ್ರು, ಅವರಿಬ್ಬರು ಅವ್ರಿಗೇನು ಕೇಳಿಸಲ್ಲ. ನಾವು ನೆಲಮಂಗಲ, ಗೌರಿಬಿದನೂರು, ಕೋಲಾರ, ಅದು ಗ್ಯಾರಂಟಿ ಸರ್, ಇದು ಗ್ಯಾರಂಟಿ. ಹೆಂಗೋ ತರಬೇಕಲ್ಲ ನನಗೀಗ, ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾಯಿದ್ದೀವಿ. ಇದ್ರದೊಳಗೆ ಕೊಪ್ಪ ಹಿಡಿದು ಅಮೋಘ ಭಾಷಣ, ಕೊಪ್ಪ ಮಲ್ನಾಡು ಕೊಪ್ಪ ಹಾಂ, ಅದು ಎಂಥದ್ದು ಎಲ್ಲ ಹೆಲಿಕಾಪ್ಟರ್ಲ್ಲಿ ಇಳಿಯೋದು ಅಂತಂದರೆ ಸರ್, ಜನ ಎಲ್ಲ ನಿಂತಿದ್ದಾರೆ ಸುತ್ತಲೂ, ಅಲ್ಲಿ ಜನ ಅಲ್ಲಿ ಬೇರೆ ಇಲ್ಲೂ ಬೇರೆ ನೋಡೋಕ್ಕೆ, ಸುತ್ತಮುತ್ತ ಮನೆಯವರೆಲ್ಲ ದಾರಿ ಉದ್ದಕ್ಕೂ ಎಲ್ಲ ಲಾಯಕರ್ ತಾನೆ, ಮಾಡ್ಕೊಂಡು ಮಾಡ್ಕೊಂಡು ಅವೆಲ್ಲ ನೋಡ್ಬೇಕು, ಮಜಾ ಇರ್ತದೆ. ಆರಾಯಿಸ್ಕೊಳ್ಳೋದು ತುರಾಯಿಸ್ಕೊಳ್ಳೋದು ಎಲ್ಲರೂ, ಯಡಿಯೂರಪ್ಪ ಇಸ್ ಇಂಪಾರ್ಟೆಂಟ್ ಅಷ್ಟೇ, ಈಕ್ವಲಿ ನಾನು ಪಾಪ್ಯುಲರ್ ಸಿನಿಮಾ ಹಾಕೊಂಡು. ಆಮೇಲೆ ನಾನು ಈಗ ಕ್ಯಾಬಿನೆಟ್ಗೆ ಹೋಗ್ತೀನಿ ಅಂತ ನಂಬಿಕೆ ತಾನೆ ನಮಗೂ. ಸರಿ, ಹೋದೋ ಕೇಳೋದೋ ಭಾಷಣ ಮಾಡೋದೋ ಹೋಮೋಗ ತಿರ್ಗಾ ಹತ್ತು, ಅದು ಬೇಗ ಬೇಗ ಹೋಗ್ಬೇಕು. 5:30-6 ಗಂಟೆ ಮೇಲೆ ಎಲ್ಲಿ ಹೆಲಿಕಾಪ್ಟರ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಸರ್, ಹತ್ತಲ್ಲ ಆಮೇಲೆ ಮೇಲಕ್ಕೆ, ತಿರುಗಿ ನೆಕ್ಸ್ಟ್ ಡೇನೆ ನೈಟ್ ಅದು ಜರ್ನಿ ಮಾಡೋಲ್ಲ. ಆ ಥರದ ಹೆಲಿಕಾಪ್ಟರ್ಗಳು ಕೊಪ್ಪ ಆಯಿತು, ಕೊಪ್ಪಯಿಂದ ಶೃಂಗೇರಿ, ಶೃಂಗೇರಿಯಿಂದಲೂ ಹೆಚ್ಚು ಇಷ್ಟು ಚೆನ್ನಾಗಿ ಆಯ್ತಲ್ಲ, ಶೃಂಗೇರಿಯಿಂದ ಇದಕ್ಕೆ ಬರಬೇಕು ಶಿವಮೊಗ್ಗದಲ್ಲಿ ಆಲ್ಟು, ಅಲ್ಲಿ ಇಳಿದ್ಬಿಟ್ಟು ಭಾಷಣ ಮಾಡಿ ಅವರು
ಹೆಲಿಕಾಪ್ಟರ್ ತಂದು ಇನ್ನೊಂದು ಊರಿಗೆ ಹೋಗ್ತಾರೆ ಆ ಕಡೆ, ನಾನು ತಿರ್ಗಾ ಅಲ್ಲ ಬೆಂಗಳೂರು ಟ್ರೈನು ಲಾರಿ ಈ ಥರದ್ದೇನು ಬರಬೇಕು. ಇಲ್ಲ ಅವತ್ತು ಹಂಗಿರಲ್ಲ, ಅವ್ರ ಜೊತೆಲೇ ಹೆಲಿಕಾಪ್ಟ್ರಿಗೆ ಬರಬೇಕಾಯ್ತು ನಾವು ಇದಕ್ಕೆ ಬೆಂಗಳೂರಿಗೆ. ಶೃಂಗೇರಿಗೆ ಹತ್ತು ದೋಸ ಸಾಯಂಕಾಲ 3:30 ಗುಡುಗು ಮಳೆ ಶುರುವಾಯಿತು. ಆ ಶೃಂಗೇರಿನ ಬೆಟ್ಟಕ್ಕೆ ಬಂದ್ಬಿಡ್ತು ಹೆಲಿಕಾಪ್ಟ್ರು. ಇಲ್ಲಿ ಅವನಿಗೆ ದಾರಿ ಕಾಣಿಸ್ತಿಲ್ಲ, ಮೋಡ ಕವಿದ ವಾತಾವರಣ, ಮಳೆ, ಎರಡೆರಡು ಬೆಟ್ಟ ಇರ್ತಾವಲ್ಲ ಆ ಬೆಟ್ಟ ಎಲ್ಲ ಮರ್ಜಾಗ್ಬಿಟ್ಟವೆ ಈಗ ಮಳೆಯಲ್ಲಿ, ಅಂದರೆ ದಾರಿ ಅದು ಗೊತ್ತಾಗ್ತಾ ಇಲ್ಲ. ಇದು ಮೇಲ್ಕೋ ಹಂಗಿಲ್ಲ. ಸರಿ, ಅವನು ಎಕ್ಸ್ಕ್ಯೂಸ್ ಮಿ ಅಂತ. ಯಾರು? ಪೈಲಟ್ಟು. ಈಗ ನಾನು ಒಬ್ಬನೇ ಕಮ್ಯುನಿಕೇಷನ್, ಇವರು ಭಾಳ ಸಿಟ್ಟಲ್ಲಿ ಇದನ್ನು ನೋಡ್ತಿರ್ತಾರೆ. ಆಮೇಲೆ ಇವ್ರಿಗೆ ಹಿಂದಿ ಬರ್ತಿರಲಿಲ್ಲ, ನನಗೆ ಹಿಂದಿನೂ ಬರಲ್ಲ ಇಂಗ್ಲೀಷು ಬರಲ್ಲ ಅರ್ಧಂಬರ್ಧ. ಸರಿ, ನಾನು ಒಬ್ಬನೇ ಕಮ್ಯುನಿಕೇಟ್ರು, ಏನು ಕೇಳಯ್ಯ ರೀತಿಯಿಂದ ಏನು ಕೇಳಯ್ಯ, ಎಕ್ಸ್ಕ್ಯೂಸ್ ಮಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ. ಮುಂದಕ್ಕೆ ಹೋಗಕ್ಕೆ ಆಲ ಫ್ಲೈಟು ಉಳ್ಕತ್ತೆ, ಯಾಕೆ ಅಂತಂದೆ. ಅದು ಯಾಕೆ ಅಂತಲೂ ಕೇಳಲೆ. ಹೌದಾ, ನಾನು ಇನ್ನೇನು ಇವ್ರಿಗೆ ನಿಮಿಷ ಮುಂದೆ ಬರ, ಇದು ಫ್ಲೈಟು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ. ಯಾಕೆತ್ತೆ ಏನಂತೆ, ಏನು ದಾಡಿ ಬಂತು ಅವನಿಗೆ ಮುಂದಕ್ಕೆ ಹೋಗಕ್ಕೆ ಏನಂತೆ, ನಾವು ಹೋಗ್ಬೇಕಾದ್ರದ್ದು ಇದಕ್ಕೆ ಶಿವಮೊಗ್ಗಕ್ಕೆ ಅಲ್ಲಪ್ಪ. ಏನಕ್ಕೆ ಅದು ಮಳೆ, ಇದು ಕ್ಲೌಡ್ ಇದಾಗಿದೆ, ದಾರಿ ಕಾಣಿಸ್ತಾ ಇಲ್ಲ ನನಗೆ, ಬೆಟ್ಟಕ್ಕೆ ಹೋಗಿ ಗುದ್ದಿದ್ರೆ ಸರ್ ಅನ್ನೋತಾರೆ. ಅವನು ಇಲ್ಲಿ ಹಿಂಗೆ ಬೆಟ್ಟ ಇದ್ದರೆ ಇದು ಕಾಣಿಸ್ತದೆ, ಇದು ಸಣ್ಣ ಇದ್ದಾಗ ಇದು ಪೂರ್ತಿ ಕೌಚ್ಕೊಂಬಿಟ್ಟದು, ಕಾಣಿಸಲ್ವಂತೆ. ಅಯ್ಯೋ ಸಹಿಸ್ಬಿಡ್ತಾನೆ ಅಂದರೆ ಹಿಂದಕ್ಕೆ ಹೋಗಕ್ಕೆ ಹೇಳು ಅಂದರು. ವಾಪಸ್ಸು ಅಳಗೋಲಿ, ಜೀವ ಇಂಪಾರ್ಟೆಂಟ್ ಅಲ್ಲ, ಹಿಂದಕ್ಕೆ ಹೋಗಕ್ಕೆ ಹೇಳು. ಸೊ ಯು ಗೋ ಬ್ಯಾಕ್, ಹಿಂದಕ್ಕೂ ಹೋಗೋಕ್ಕಾಗಲ್ಲ ಸರ್. ಅಯ್ಯೋ ಮನೆ ಹಿಂದಕ್ಕೂ ಹೋಗೋಕ್ಕಾಗಲ್ವಂತೆ ಸರ್. ಅಯ್ಯೋ ಏನ್ರಿ ಇದು, ಮುಂದಕ್ಕೂ ಹೋಗೋಕ್ಕಲ್ಲ ಹಿಂದಕ್ಕೂ ಹೋಗೋಕ್ಕಾಗಲ್ಲ ಅಂತ. ಯಾಕೆ ಅಂತ ಕೇಳಿ ಅಂತಂದು, ಯಾಕೆ ಅಂತ ಕೇಳಿದೆ ಅವನೇ. ಹಿಂದಕ್ಕೆ ಹೋಗೋವಷ್ಟು ಪೆಟ್ರೋಲ್ ಇಲ್ಲ ಸರ್ ಅಂತ. ಈಗ ಮುಂದಕ್ಕೆ ಬಂದ್ಬಿಟ್ಟಿದೀವಪ್ಪ, ಇಲ್ಲಿಂದ ಒಂದು ಸ್ವಲ್ಪ ಪೆಟ್ರೋಲ್ಗೆ ಇದು ಕೊಟ್ಟೋಗ್ತೀವಿ, ಹಾಂ ಶೃಂಗೇರಲ್ಲ ಇದು ಶಿವಮೊಗ್ಗ. ಹಿಂದಕ್ಕೆ ಹೋದ್ರೆ ತುಂಬ ಹೋಗ್ಬೇಕು, ಅಷ್ಟದ ಕೈ ಇರಲ್ಲ ಸರ್. ಚೇಂಜ್ ಮಾಡ್ಬೇಕಂತೆ, ಮೇಲಕ್ಕೆ ಹೋಗಕ್ಕೆ ಹೇಳು ಅಂದರೆ ಅವ್ರು ಹೇಳಿದ್ದರು. ಇನ್ನೂ ಮೇಲಕ್ಕೆ ಹೋಗಿ ಹೋಗಕ್ಕೆ ಹೇಳು, ಬೆಟ್ಟ ಗಿಟ್ಟ ಇರಲ್ಲ ಅಂತ ಮೇಲಕ್ಕೆ. ಅದು ನಂದು ಮಾಮೂಲಿ ಗೋ ಅಪ್ ಅಂಡ್ ಅಂತ, ಇಟ್ಸ್ ಇಂಪಾಸಿಬಲ್. ಯಾಕೆಂತಂದರೆ ಗ್ರಾವಿಟಿ ಅಷ್ಟಿರಲ್ಲ, ಅಲ್ಲಿಗೂ ಮೇಲಕ್ಕೆ ಹೋದ್ರೆ ಅಲ್ಲೇ ಇರಬೇಕಾಗುತ್ತೆ ಸರ್. ಅವ್ನ ಭಾಷೆಯಲ್ಲಿ ಹೇಳ್ತಿದ್ದು, ನಾನು ಹೇಳ್ತಿರೋದು ನಿಮಗೆ ಅಂದರೆ ಅದು ಕೆಳಕ್ಕೆ ಬರೋದಿಲ್ಲ, ಪೆಟ್ರೋಲ್ ಆದಮೇಲೆ ಒಂದು ಸತಿ ಬರುತ್ತೆ ಅಷ್ಟೇ ನೀಟಾಗಿ. ಇವ್ರ ಗಲಾಟೆ ಒಳಗೆ ನನಗೆ ಮಂತ್ರಿ ಪದವಿ ಇರಲಿ, ಇವ್ರು ಚೀಫ್ ಮಿನಿಸ್ಟರ್, ನನ್ನಡೆ ಬರೋ ಮನೆ ಮಕ್ಕಳು ಕತೆ ಇದು ಬೇರೆ. ಈ ಟ್ರಾನ್ಸ್ಲೇಷನ್ ಈ ಟೆನ್ಷನ್ನಲ್ಲಿ ಕಾಣಿಸ್ತಾ ಇದೆ ಅಲ್ಲೆಲ್ಲ. ನೀನು ಅವ್ನು ಮೇಲಕ್ಕೆ ಹೋಗಕ್ಕಾಗುತ್ತೆ ಸರ್, ಹಿಂಗದು ಸಾಯ್ತು ನೆಂಟ್ರಿ ಮುಂಡೆ ಮಗ ಏನು ಬಾಯಿರಂಗೆ ಬೈದರು, ಎಲ್ಲ ಬೈದ್ಬಿಟ್ಟು ನೆಲಕ್ಕೆ ಕುಕ್ಕ ಕೇಳ್ರಿ ಅಂದರೆ ಇಳಿಸ್ಬಿಡ್ಲಿ, ಹಾಳಾಗೋಲಿ ಇಲ್ಲೇನೆ. ಆ ಮುನಿಗೆ ಇಳ್ಸಕ್ಕೆ ನಾನು ಕೇಳಿದೆ ಅವನಿಗೆ, ಇಳ್ಸಕ್ಕೆ ಆಗಲ್ಲ ಸರ್, ಫಾರೆಸ್ಟು ಸರ್ ಅಂತ. ಸಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಹೋಗಲ್ಲ, ಮೇಲಕ್ಕೂ ಹೋಗಲ್ಲ, ಕೆಳಗೆ ಇಳಿಸಕ್ಕೆಲ್ಲ ಏನು ಮಾಡಬೇಕು, ಕಣ್ಣಲ್ಲಿ ನೀರು ಬರೋದು ಅಂತ ಬಾಕಿ ಸರ್. ಆಮೇಲೆ ಏನಾದರೂ ಮಾಡೋದಕ್ಕೆ ಕೇಳ್ರಿ ಅವನಿಗೆ, ಅವ್ರು ಇವರು ಟೆನ್ಷನ್ ಆಗ್ಬಿಟ್ರು ಪಾಪ, ಈ ಇದನ್ನೆಲ್ಲ ಮುದ್ರಿಟ್ಬಿಟ್ರು. ನಮ್ದೇನೋ 80-90 ಬಂದಿದ್ದು ಅಂತ ಕಾಣಿಸ್ತದೆ, ಬರೋ ಗೆಲ್ಬಿಟ್ಟ ಅವನು. ಆಮೇಲೆ ನಾನು ಅವನೇನೆ, ನನಗೂ ಗೊತ್ತಿಲ್ಲ, ಎಕ್ಸ್ಕ್ಯೂಸ್ ಮೀ ಅಂತ ತಿರುಗಿ ಏನು ಕೇಳ್ತಾನಪ್ಪ ಇವನು ಅಂತಂದರೆ, ಸರ್ ನಾನಲ್ಲೊಂದು ಎಲಿಪ್ಯಾಡ್ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಎಲಿಪ್ಯಾಡ್ ಕಾಣಿಸ್ತಾ ಇದೆ, ಸ್ವಲ್ಪ ಕ್ಲಿಯರ್ ಆಯಿತು ಕಾಣಿಸ್ತಾ ಇದೆ ಅಂತ. ಮತ್ತೆ ಏನಂತೆ ಅದಕ್ಕೆ, ಇವ್ರಿಗೆ ಹೆಲಿಪ್ಯಾಡ್ ಕಾಣಿಸ್ತದಂತೆ, ತಾಂಡೋಗಲ್ಲಿ ಕುಕ್ಕ ಕೇಳು ಅಂದರು. ಹೆಲಿಪ್ಯಾಡ್ ಕಣ್ಬೇಕು, ಅವನು ಇನ್ನೂ ಚಿತ್ರ ಸುಮ್ಮನೆ ಹೋಗಿ ಇಳಿಸ್ಬೇಕು ತಾನೆ ಏನಾದರೂ ಹಾಕೊಂಡೋಗ್ಲಿ ಅಂತ. ಪರ್ಮಿಷನ್ ಇಲ್ಲ ಸರ್ ಅಂತ. ಪರಿಸ್ಥಿತಿ ಹೆಂಗಿದೆ ನಮ್ದಿಲ್ಲಿ, ಯಾರು ಮಗ ಪರ್ಮಿಷನ್ ಕೇಳ್ತಾನೆ, ನೀವು ಹೋಗಿ ಇಳಿಸ್ಬೇಕು ತಾನೆ ಖಾಲಿ ಇದ್ದರೆ ಪರ್ಮಿ. ಅವನು ಟೆಕ್ನಿಕಲ್ ಪ್ರಾಬ್ಲಮ್. ಆಮೇಲೆ ಅವ್ನು ನೆಗದು ಬಿದ್ದೋಯ್ತು ಅವನಿಗೆ, ಏನೇ ಕತ್ತಿಡ್ದು ತೊಳ್ಬಿಡು ಅಂತ ಹೇಳಿದ್ರು ಅವನು. ತಾಂಡ ಕುಕ್ಕ ಕೇಳ ಪರ್ಮಿಷನ್, ಆಮೇಲೆ ತಗೊಂಡು ಅರೆಸ್ಟ್ ಮಾಡಿದ್ರು ಮಾಡ್ತಿ ಈ ಥರ ಪಾಪ ಬೈದರು ನಾನು ಹೇಳ್ದೆ. ಸರಿ, ಆಮೇಲೆ ಸಣ್ಣ ಕಾಣಿಸ್ತು ದಾರ ತಾಣ. ಅಲ್ಲಿ ಹೋದರೆ ಫಸ್ಟ್ ಕ್ಲಾಸ್ ಬೆಂಜ್ ಕಾರ್ ಬರ್ತಾ ಇದೆ ನಮ್ಮನ್ನ ಪಿಕಪ್ ಮಾಡೋಕ್ಕೆ. ನಾನು ಅನ್ಕೊಂಡು ಇದೇನು ಹೆಂಗೆ ಗೊತ್ತಾಗ್ಬಿಡ್ತೀಯ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ, ನಾನು ಇದಾಗ್ತೀನಿ ಅಂತ ಕಾರ್ ಬಂದ್ಬಿಟ್ಟು ಅಂತಲ್ಲ ಏನಂತ ನನ್ನ ಸುಮ್ಮನೆ ಕಲ್ಪನೆ. ಅದು ಬಂದಿರೋದು ಜಿಂದಾಲ್ ಫ್ಯಾಕ್ಟ್ರಿ ಮಾಲೀಕ ಬಂದ ಹೆಲಿಕಾಪ್ಟ್ರಲ್ಲಿ ಇಟ್ಕೊಂಡು ಕಾರ್ ತಂದವರು ಅವರು. ಅದು ಅಲ್ಲಿ ಹಾರಾಡೋದೇ ಅವನು ಹೆಲಿಕಾಪ್ಟ್ರ್, ಬೇರೆಯವ್ರದ್ದು ಹಾರಾಡಲ್ವಲ್ಲ. ಅವನು ಬಂದ ತಕ್ಷಣವೇ ಅದು ಸಿಗ್ನಲ್ ಬರುತ್ತಲ್ಲ ಗೊತ್ತಾಗ, ಅಲ್ಲೇ ಗೆಸ್ಟ್ ಹೌಸಿಂದ ತಗೊಂಬಂದವನವನು. ಆಮೇಲೆ ನಮ್ಮನ್ನು ಹುಟ್ಟಿ ಏನು ಚಂದ್ರು ಸರ್ ನೀವು ಯಡಿಯೂರಪ್ಪನವರು, ನಮ್ಮ ಬಾಸ್ ಬಂದರು ಅಂತ ಬಂದು ಅಂತ ಹಾಳಾಗೋಲಿ ಬೆವತ್ತೋಗ್ಬಿಟ್ಟಿದ್ದೀವಿ, ಗಾಡಿ ನಿಲ್ಲಿಸಿದ್ದಾನೆ, ಬನ್ನಿ ಸರ್. ಮಳೆ ಜಿನಗು ಮಳೆ ಬೇರೆ, ನಮ್ಮ ಗೆಸ್ಟ್ ಹೌಸಿಗೆ ಟೀ ಕುಡಿಸ್ಕೊಂಡು ಹೋಗಿ, ನಮ್ಮ ಕಾರಲ್ಲಿ ಕುಂಡಿಸ್ಕೊಂಡು ಹೋಗ್ತೀನಿ ಅಂದಾಗ ಸ್ವಲ್ಪ ಸಮಾಧಾನ ಆಯಿತು.
ಅಷ್ಟಾಯ್ತಾ, ನಮ್ಮ ಪಾಡಿಗೆ ನಾವು ಹೋಗಿದ್ದೀವಿ ಅಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಕಡೆ ಕಾರ್ನಲ್ಲಿ, ಇನ್ನೊಂದು ಹಿಂದ್ಗಡೆ ಬಂದಿತ್ತಲ್ಲ ಆ ಕಾರ್ನಲ್ಲಿ ಅವರಿಬ್ರು ಬಂದ್ಬಿಟ್ಟವ್ರು ಇಂಜಿನಿಯರ್ಸು. ರೂಮ್ಗೆ ಇಳಿದ್ಬಿಟ್ಟು ಕೈಕಾಲು ಮುಖ ಬೆವ್ತೋಗಿದ್ದೀವಿ ಇಬ್ರು, ಒಂದು ಟೀ ಕೊಡ್ರಯ್ಯ ಅಂತ. ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕಲ್ಲ ಈಗ. ಆಮೇಲೆ ಶಿವಮೊಗ್ಗಕ್ಕೆ ನೀವು ಹೇಳಿದ್ದು ಕರೆಕ್ಟ್, ಶೃಂಗೇರಿನೇ. ಆಮೇಲೆ ಕಾಫಿ ಕೊಡೋಕೆ ಹೋದಾಗ ಇವರಿಬ್ರು ಬಂದರು, ಎಕ್ಸ್ಕ್ಯೂಸ್ ಮೀ ಸರ್, ನನಗೆ ಸಿಟ್ಟು ಬಿಡ್ಬಿಡ್ದು ಹೊರಗೆ ಇಳಿದ್ಬಿಡ್ತಾರೆ ಇವರು ಅಂತ. ಏನು ಅಂತ ಅಂದರೆ, ಅಟ್ ವಾಟ್ ಟೈಮ್ ವಿ ವಿಲ್ ಫ್ಲೈ ಟುಮಾರೋ ಅಂತ. ಯಾವುದು ಬೇಡ, ಆ ಓಯ್ ಮಕ್ಕಳು ಇದೇ ಬೇಡ, ಇದೇ ಬೇಡ, ಹೆಲಿಕಾಪ್ಟರ್ ಸಾಯಿಸ್ಬಿಡ್ತಾರೆ ನಮ್ಮನ್ನು, ನಾವು ಕಾರ್ಗಿರಲ್ಲಿ ಹೋಗೋಣ. ಅವನಿಗೆ ಒಂದು 5,000 ರೂಪಾಯಿ ಯಾರಿಗೋ ಹೇಳಿದ್ರು, ಕೊಟ್ಬಿಡು ಒಂದು ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ ಹೋಗಲಿ ಹೇಳು, ಯಾವಾಗ ಬೆಳಗ್ಗೆ ಎದ್ದು ಹತ್ತು ಕಡೆಗೆ ಹೋಗಲಿ. ನೀನೊಂದು ಕೆಲಸ ಮಾಡು, ಒಂದು ಕಾರ್ ತಗೊಂಬಾರಿ, ಇವನು ಕರ್ಕೊಂಡು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ನೈಟು 11 ಗಂಟೆಗೋ 11:30 ಇದ್ದಿದೆ, ಟ್ರೈನ್ ಇದೆ, ಆ ಟ್ರೈನಿಗೆ ಕರ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಸರಿ ಅವ್ರಿಗೆ ದುಡ್ಡು ಕೊಟ್ಟು ಬೇಡ ಅಂತ ತೀರ್ಮಾನ ಆಯಿತು. ಅವ್ರು ಬೆಳಗ್ಗೆ ಎದ್ದೋಗೋದು ಅಂತ ಮರ್ಯಾದೆ ನನ್ನ ಕಳಿಸ್ಬೋದಾಯ್ತು. ಬೆಳಿಗ್ಗೆ ಬೆಂಗಳೂರು ಕಡೆಗೆ ಬರ್ತಿದ್ದೆ, ಹೋಗ್ಬಿಟ್ಟು ಮುಟ್ತಾನು. ಅದಾಯಿತು. ಈಗ ಮಜಾ ಇರೋದು ಅಂದರೆ, ಒಂದು ಅಂಬಾಸಡರ್ ಕಾರಲ್ಲಿ ಹೊರಟಿದ್ದೀವಿ, ಇವರ ಸಿಟ್ಟು ಗುಮ್ಮಾನಕ್ಕೆ ಯಾರೂ ಅವ್ರ ಹತ್ರ ಮಾತಾಡೋ ಸ್ಥಿತಿಲಿಲ್ಲ, ನನ್ನೊಬ್ಬನ ಬಿಟ್ಟು. ಅವರು ಚಂದ್ರುಗೆ ಬೆಳಗ್ಗೆ ಅಲ್ಲಿ ಇವರು ಸುಷ್ಮಾ ಕರ್ಕೊಂಡು ಹೋಗ್ಬೇಕು, ನೀನು ಕರ್ಕೊಂಡೋಗಿ ಸೀದಾ ಫ್ಲೈಟ್ ಟ್ರೈನ್ಗೆ ಫಸ್ಟ್ ಕ್ಲಾಸಲ್ಲಿ ತಿರುಗಿಲಿ ಕುಂಡಿಸ್ಬಿಟ್ಟು ಊಟ ತಿಂಡಿ ಬುತ್ತಿ ಕಟ್ಸ್ಬಿಡೋಕೆ ಹೇಳಿ ಫೋನ್ ಮಾಡಿ ಯಾರಿಗನ, ಚಂದ್ರನ ಕುಂಡಿಸ್ಬಿಡು ಅವ್ರು ಹೋಗಲಿ, ನನ್ನ ಮನೆಗೆ ಬಿಟ್ಬಿಡಿ ಅಂದರು. ಹ್ಞೂ ಸರಿ, ಮಾತಾಡ್ಕೊಂಡು ಹೋದು. ಸೀದಾ ಅವ್ರ ಮನೆ ತಗೊಟ್ಟೋಯ್ತು ಕಾರು. ಇವ್ರು ಫೋನ್ನಲ್ಲೇನೋ ಮಾತಾಡೇನೋ ಆಗಿದೆ. ಬಿಟ್ಟರು, ಬಿಟ್ಟು ನನ್ನ ಹತ್ರ ಬಂದರು ದೊಡ್ಡಬಣ್ಣ ಅಂತ. ಅಷ್ಟು ಸುಧಾರಿಸ್ಕೊಂಡು ಬಂದ್ರಲ್ಲ, ಒಂದು ಬ್ಯಾಗು ಅಂತ ಸರ್, ಬ್ಯಾಗ್ ಒಳಗಡೆ ಒಂದು ಬಿಲ್ಲು ಏನೋ ಒಂದು ಟಿಕೆಟ್ ತರದ್ದು. ಕಾರ್ ಫ್ಲೈಟಲ್ಲಿ 2 ನಿಮಿಷ ನಿಲ್ಲೋದು. ಸೀದಾ ಒಳಗೆ ದಬ್ಬಿದ್ರು ಫಸ್ಟ್ ಕ್ಲಾಸ್ಗೆ, ಹೊರಟೋದ್ರು. ಇದು ಏರೋಪ್ಲೇನ್ ಹೊರಟ್ಬಿಡ್ತು ಬೆಂಗಳೂರು ಕಡೆಗೆ. ಹಾಂ, ಹೆಲಿಕಾಪ್ಟರ್ ಹೊರಟೋಯ್ತು ಬಿಡಿ, ಹೆಲಿಕಾಪ್ಟ್ರಲ್ಲಿ ಕಾರಲ್ಲಿ ಹೋಗಿ ಶಿವಮೊಗ್ಗದಲ್ಲಿ ಅವ್ರ ಮನೇಲಿ ಇಳ್ಕೊಂಡು ನನ್ನನ್ನು ಟ್ರೈನಿಗೆ ಕಳಿಸ್ಬಿಟ್ರು. ಬೆಳಿಗ್ಗೆ ಇಲ್ಲಿ ಬರಬೇಕಲ್ಲ, ಇಲ್ಲಿ ರಾತ್ರಿ ಭಿಕ್ಷಾದೀಶ್ವರ ಇಲ್ಲಿ ಬಂದು ತಿರ್ಗಾ. ನಾನು ಖುಷಿಯಾಗಿ ಹೋಗಿ ಇದು ಫಸ್ಟ್ ಕ್ಲಾಸಲ್ಲಿ ಟಿಕೆಟ್ ಕೂತ್ಕೊಂಡ್ಬಿಟ್ಟೆ ತಳ್ಳಿದ್ರು ಅಂತ. ಅವ್ರು ಹೇಳಿರೋದು ಹಂಗೇ, ಫಸ್ಟ್ ಕ್ಲಾಸಿಗೆ ಕುಂಡಿಸ್ಬಿಟ್ಟು ಕಳಿಸೋದು. ಅವರಿಗೆ ಹೂಂತ ಎಲ್ಲ ಒಪ್ಕೊಂಡವ್ರು ಆ ಟೈಮ್ನಲ್ಲಿ ಯಾವ ಫಸ್ಟ್ ಕ್ಲಾಸ್ ಟಿಕೆಟ್ ಸಿಗುತ್ತೆ ಸರ್? ಯಡಿಯೂರಪ್ಪನವರೇ ಹೋದ್ರೆ ಸಿಗ್ಬೋದು ಏನೋ. ಅವರು ಟಿಕೆಟ್ ಇನ್ನೊಂದು ಹೋಗಿ ಹಾಳಾಗೋದೇ ಆಗಂದ್ರೆ ಟಿಕೆಟು ತಗೊಂಡಿಲ್ಲ ಅವರು. ಸಾಗ ಹಾಕಿದ್ರೆ ಸಾಕು ಅಂತ ಒಂದು ಚಿತ್ರಾನ್ನ ಮೊಸರನ್ನದೊಂದು ಪ್ಯಾಕೆಟ್ ಕಟ್ಬಿಟ್ಟು ಅದ್ರದ್ದು ಬಿಲ್ನ ಅದರೊಳಗಡೆ ಇಟ್ಬಿಟ್ಟು ಟಿಕೆಟ್ ಅಂತ ಹೇಳ್ಬಿಟ್ಟು ನನ್ನ ಒಳಗೆ ಹತ್ಸ್ಬಿಟ್ರು. ಟಿಕೆಟ್ ಇಲ್ಲ ಸರ್, ಎಲ್ಲಿ ಅಷ್ಟೊತ್ತಿನಲ್ಲಿ ಏನು ತಗೊಂಡು ಅವ್ನು ಕೂಡ ಟೈಮ್ ಆಗೋಗಿದೆ ಹ್ಞೂ ಹ್ಞೂ ಅಂತ ಎಲ್ಲ ಹೇಳ್ಬಿಟ್ಟವ್ರು ಅವರಲ್ಲಿ. ಅವಾಗ ಫೋನ್ಗಳು ಬೇರೆ ಪ್ರಾಬ್ಲಮ್. ಅಯ್ಯೋ ಕತೆ, ಅವತ್ತಿಗೆ ನಂಗೂ ಗೊತ್ತಿಲ್ಲ, ನಾನು ಅದನ್ನೇ ಟಿಕೆಟ್ ಅಂದ್ಕೊಂಡಿದ್ದೀನಿ ಅದು ಚಿತ್ರಾನ್ನದ್ದು ಇದ್ರದ್ದು ಬಿಲ್ ಅದು. ಹೋಗಿ ಕೂತಿರೋದಿಲ್ಲ ನಾನು ಫಸ್ಟ್ ಕ್ಲಾಸ್ ಯಾವುದೋ ಬೋಗಿನಲ್ಲಿ ಕೂತ್ಬಿಟ್ಟಿದ್ದೀನಿ, ಯಾವುದೋ ಒಂದು ಜಾಗ ಖಾಲಿ ಇತ್ತೇನೋ ಅಲ್ಲಿಂತ. ಆಮೇಲೆ ಟಿಟಿ ಬಂದ, ಬಂದು ಲಕ್ಕಿಲಿ ನನ್ನ ದೃಷ್ಟಿಗೆ, ಏನು ಮುಖ್ಯವಾದ ಚಂದ್ರ ಸರ್ ಚೆನ್ನಾಗಿದ್ದೀರಾ ಅಂದ. ಬದಿಕಣ್ಣಪ್ಪ, ಯಾವ ತಮಿಳ್ನೋ ಮಹಾರಾಷ್ಟ್ರದವನೋ ಬಂದಿರು, ನನ್ನ ಗತಿ ಏನು ಅಂತ ಅಂದ್ಬಿಟ್ಟು. ಸಾರಿ ಅಪ್ಪ, ಒಂದು ಕೆಲಸ ತಗೊಂಬ. ಸಾರಿ ಅಪ್ಪ, ಸಾರಿ ಸರ್, ಒಂದು ತನ್ನ ತಪ್ಪಾಗಿದೆ, ಇಲ್ಲಿ ಕೂತಿದ್ದೆ ಕೂತಲು ಕೂತಲು ಏನು ತೊಂದರೆ ಅಂದರೆ ಈ ಥರ ಆಯಿತು. ಬಂದು ಯಡಿಯೂರಪ್ಪನವ್ರು ಹೇಳಿದ್ರು ಮಾಡಿಕೊಡ್ತೀವಿ, ಇವ್ರು ಬೈದಲ್ಲಿ ತಂದಿಲ್ಲ, ಟಿಕೆಟು ಕೊಟ್ಟಿಲ್ಲ, ಇದ್ರದ್ದು ತಗೊಂಡಿಲ್ಲ, ಇನ್ನೊಂದು ರೈಲ್ದು ಟಿಕೆಟೇ ತಗೊಂಡಿಲ್ಲ, ಕೂತ್ಬಿಟ್ಟಿದ್ದೆ. ಎಲ್ಲರೂ ಇಳಿಸಿದ್ರೆ ಇಳಿಸ್ತೀನಿ, ಹೆಂಗೆ ಹೋಗಿ ಗೊತ್ತಿಲ್ಲ. ಏನು ಸರ್, ನೀವು ನಮ್ಮ ಮನೆ, ನಮ್ಮ ದೊಡ್ಡ ಆಸ್ತಿ, ಕಲಾವಿದರುಗಳು, ನಾವು ಇದ್ಕೊಂಡಂಗೆಲ್ಲ ಮಾಡೋಕ್ಕಾಗತ್ತ? ಖಾಲಿ ಇರೋ ಸಿಟ್ಟು ತೋರಿಸ್ತೀನಿ, ಹೋಗಿ ಮಲಿಕಳಿ, ಟಿಕೆಟ್ ಗಿಕೆಟ್ ಏನು ಬೇಡ ಅಂತ ಹೇಳಿ ಕುಂಡ್ರಿಸ್ಕೊಂಡು ಬಂದು ಬಿಟ್ಟ. ಬೆಳಗ್ಗೆ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿ ಆಗೋ ಮನುಷ್ಯನ ಸ್ಥಿತಿ, ರಾತ್ರಿ ಪರಿಸ್ಥಿತಿ ಇದು ಆಯಿತು. ಬೆಳಗ್ಗೆ ಬಂದು ಆಮೇಲೆಲ್ಲ ಯಡಿಯೂರಪ್ಪನವ್ರಿಗೆ ಏನು ಅವರು ನಕ್ಕು ಮನೆ ಆ್ಯಕ್ಷನ್ ಏನೇ ಗಾಗೋಗ್ಬಿಡ್ತದೆ ಬಿಡ, ಆಗಮೇಲೆ ಆ ಹುಡುಗರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಅದೆಲ್ಲ ನಡೀತು, ಭಾರಿ ಕ್ಲೋಸ್ ಆಗಿದ್ವಲ್ಲ ನಾವೆಲ್ಲ. ಬೆಳಗ್ಗೆ ಅರ್ಜೆಂಟಿಗೆ ಬಂದೆ ಟ್ರೈನ್ ಹತ್ತೆ, ಬೆಳಗ್ಗೆ ಇಳಿದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಬಟ್ಟೆ ಬದಲಾಯಿಸ್ಕೊಂಡು ಇವರು ಸುಷ್ಮಾ ಅವ್ರು ಬರ್ತಾರೆ, ಸುಷ್ಮಾ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನನಗೆ. ಕನ್ನಡ ಭಾಷಣ ನಂದು, ಅವ್ರದ್ದು ಹಿಂದಿ ಭಾಷಣ, ಅದು ಆ ಫ್ಲೈಟ್ ಚೆನ್ನಾಗಿರೋದು ಅಂದರೆ ಈ ಥರದ್ದೆಲ್ಲ ರಿಪೇರಿ ಹೆಲಿಕಾಪ್ಟ್ರಲ್ಲ, ಅದು ಫ್ರೆಶ್ ಹೆಲಿಕಾಪ್ಟ್ರು. 6 ಸೀಟ್ರು, 6 ಅಂದರೆ ಇಬ್ಬರು ಇಂಜಿನಿಯರ್ಸು, 4 ಜನ ಪ್ಯಾಸೆಂಜರ್. ಹೆಂಗೆ, ಇತ್ತ ಕಡೆ 2 ಸೀಟು, ಇತ್ತ ಕಡೆ 2 ಸೀಟು, ಬೆಂಚಲ್ಲಿ ಇರ್ತಾರಲ್ಲ ಆ ಥರ, ಇಲ್ಲಿ ಇಬ್ಬರು ಅಲ್ಲಿ ಬರೀ ಕೂತ್ಕೊಳ್ಳೋದು. ಅದು ಫ್ಲೈಟ್ ದೊಡ್ಡದು ಮಾಡೋಕ್ಕೆ ಸಾಧ್ಯ ಇಲ್ಲ, ಚಿಕ್ಕದು ಮಾಡಿರ್ತಾರೆ. ಸೊ ಇಕ್ಕಟ್ ಟಿಕೆಟ್ ಭಾಳ ಫ್ಲೈಟ್ನ ಅಂದ್ಕೊಳ್ಳೋದು ಕಂಫರ್ಟಬಲ್ ಏನಿರಲಿ, ಹಿಂಗೆ ಕೂತಿರ್ಬೇಕು ನಾವು. ಅದು ಈ ಕಡೆ ಕುಚ್ಚಾಗಿರಲ್ಲ, ಈ ಕಡೆ ಕುಚ್ಚ ಇರಲ್ಲ, ಕಿಟಕಿ ಮಾತ್ರ ಕಾಣಿಸ್ತಿರ್ತದಲ್ಲಿ. ಅವರಿಬ್ಬರು ಇಂಜಿನಿಯರ್ಸ್. ಮನೆಗೆ ಬಂದೆ, ಬಟ್ಟೆ ಹಾಕ್ಕೊಂಡೆ, ಬಿಳಿ ಬಟ್ಟೆ ಹಾಕ್ತಿದ್ದ ನಮಗೆ, ಜುಬ್ಬ ಪೈಜಾಮ,
ಎಕ್ಸ್ಟ್ರಾನು ತೊಗೊಂಡಿಲ್ಲ ನಾನು ಹೊರಟ್ಬಿಟ್ಟಿದ್ದೀನಿ, ಇನ್ನು ಸಾಯಂಕಾಲ ವಾಪಸ್ ಬರೋದು ಇದೆಯಲ್ಲ ಅಂತ. ಇಲ್ಲೇನಾಯಿತು, ಅವ್ರ ಅಸಿಸ್ಟೆಂಟು ಲೇಡಿ ಅವರು ಹಿಂದಿ ಮಾತಾಡೋರು, ಅವರಿಬ್ಬರು ಹಿಂದಿ, ಇವ್ರು ಎಮ್ ಐ ಇಂಗ್ಲೀಷು. ಆ ಜೊತೆ ಒಳಗೆ ನಮ್ಮಲ್ಲಿ ಒಬ್ಬರು ಹೆಂಗಸನ್ನ ಅವ್ರಿಗೆ ಸಪೋರ್ಟಿಗೆ ಅಂತ ನಂಬು ಶೋಭಕ್ಕ, ಅವರವಾಗ ಕಾರ್ಯದರ್ಶಿ, ನಾನು ಕಾರ್ಯದರ್ಶಿ. ಸೊ ನಾನು ಭಾಷಣಕಾರ ಮತ್ತು ಶೋಭಕ್ಕನು ಭಾಷಣಕಾರ್ತಿ ಮತ್ತು ಅವರೆಲ್ಲರಿಗಿಂತ ಲೇಡಿ ಅಸಿಸ್ಟೆಂಟ್ ಅವರಿಗೆ, ಕನ್ನಡದವ್ರು ಒಬ್ಬರು ಇರಬೇಕಲ್ಲ. ಸೊ ಈಗ ಕೂತ್ಕೊಳ್ಳೋದು ಹೆಂಗೆ, ಟ್ರೈನಿಗೆ ಒಬ್ಬ ಗಂಡಸು, ಮೂರು ಜನ ಹೆಂಗಸರು, ಇರೋದು ನಾಲ್ಕೇ ಸೀಟು. ಸೊ ಮತ್ತು ಎದುರುಗಡೆ ಸುಷ್ಮಾ ಕೂತ್ಕೊಂಡ್ರೆ ನನ್ನ ಕೈಕಾಲು ಎಲ್ಲಿಡಲಿ, ತಾಪತ್ರೆ ಸರಿ ಹೋಗಲ್ಲ, ಪರಿಚಯ ಇಲ್ಲ. ಅವ್ರ ಅಸಿಸ್ಟೆಂಟು ಎದುರು ಕೂತ್ಕೊಟ್ರು ಕಾಲು ಕಾಲು ಟಚ್ ಆಗ್ಬಿಡ್ತದಿಲ್ಲ. ನೋಡಿ, ಅದಕ್ಕೆ ಅಕ್ಕನ ಕೇಳ್ಕೊಂಡೆ, ಅಮ್ಮ ತಾಯಿ ತಂಗಿ ಬಾ ಅಮ್ಮ ಇಲ್ಲಿ ಅಂತ. ಹಿಂಗಾಗಿದೆ, ಫ್ಲೈಟ್ ನೋಡ್ಕೊಂಬಂದೆ ನನಗೆ, ಇದು ಫ್ಲೈಟ್ ಅಂತೇನೆ, ಇದು ಹೆಲಿಕಾಪ್ಟ್ರು. ನನ್ನ ಎದು ಎಲ್ಲನ ಕೂತ್ಕೊಂಡ್ಲಿ, ನೀನು ನಾನು ಎದುರು ಬದ್ರೆ ಕೂತ್ಕೊಂಡು. ಯಾಕೆ ಚಂದ್ರು ಅಂದರೆ ಕಾಲು ಇಟ್ಕೊಳ್ಳೋಕ್ಕೆ ಜಾಗಿಲ್ಲ, ಒಬ್ಬರು ತೊಡೆ ಸಂದು ಇನ್ನೊಬ್ರು ತೊಡೆ ಕೂತ್ಕೊಳ್ಳೇಬೇಕದು. ಹಿಂಗೆ ಕೂತ್ಕೊಂಡ್ರೆ ಇಲ್ಲೊಬ್ರದ್ದು ಇಲ್ಲೊಬ್ಬರ್ತದೆ ಇದೆ. ಮೇಡಮ್ನವ್ರಿಗೆ ತಪ್ಪಾಯ್ತು, ಏ ನಾನು ಇರ್ತೀನಿ ಬಿಡಿ, ನಾನು ಕೂತ್ಕೊಳ್ತೀನಿ. ತಾವ್ರು ಕೂತ್ಕೊಂಡ್ರು, ಅವ್ರ ಎದುರಿಗೆ ಅವ್ರ ಅಸಿಸ್ಟೆಂಟು. ಈ ಬೆಳಿಗ್ಗೆ ಹೊರಟ್ಬಿಟ್ವಲ್ಲ, ಅವ್ರಿಗೆ ಜ್ವರ ಬಂದುಬಿಟ್ಟು ಸ್ವಲ್ಪ ಅವ್ರಿಗೆ ಇದಾಗ್ಬಿಟ್ಟಿದೆ, ಅಪ್ಸೆಟ್ ಆಗಿಬಿಟ್ಟಿದೆ ಎಲ್ಲ. ಸುಶ್ಮ ಅಂದರೆ ಮೂಡಲ್ಲೇ ಇಲ್ಲ, ಭಾಷಣ ಮಾಡುವಾಗ ಎದ್ದೋಣ ಅಂದ್ಕೊಂಡು ಮಾತ್ರೆ ತೊಗೊಂಡು ಅವ್ರು ಕೂತ್ಬಿಟ್ಟಿದ್ದಾರೆ, ಅವ್ರು ತೂಗುಡ್ಸಿ ಮಪ್ರ. ಆಮೇಲೆ ಯಡಿಯೂರಪ್ಪನವರೆಲ್ಲ ನಮ್ಗೆ ಹೇಳಿದ್ರು, ಇಂಗ್ಲೀಷ್ ಪೇಪರ್ಸು ಕನ್ನಡ ಪೇಪರ್ಸು ಎಲ್ಲನೂ ತೊಗೊಂಡ್ಕೊಂಡು ಇಟ್ಕೊಂಡ್ಬಿಡಿ, ಕೇಳ್ತಾರೆ ಅವರು ಫೋಟೋಸ್ ಎಲ್ಲ ಓದ್ಕೊಂಬರೋಕ್ಕೆ ಮಾಹಿತಿಗೆ. ಸರಿ, ಅವೆಲ್ಲ ತೆಗೆದಿಟ್ಕೊಂಡೆ. ಆಮೇಲೆ ಸೇಫ್ಟಿಗೆ ಅವರಿಗೆ ಫುಡ್ಡು, ತಿನ್ನೋ ಫುಡ್ಡು, ಬೇಕ್ರಿ ಫುಡ್ಡು, ಅದೇ ತಿಂದೇ ಇದ್ದರೆ ಬಿಸ್ಕತ್ ಗಿಸ್ಕತ್ ತಿನ್ ಅವೆಲ್ಲ ರೆಡಿ. ಸರಿ, ಅದು ರೆಡಿ ಮಾಡ್ಕೊಂಡಿದ್ದೆ. ನಾನು ಶೋಭಾ ಇಬ್ಬರು ಇದ್ವೆಲ್ಲ ಕೂತ್ಕೊಂಡು, ಇವಾಗ ಹತ್ತು ಬೆಲ್ಟ್ ಹಾಕ್ಕೊಂಡು ಕೂತ್ಕೊಂಡ್ರಷ್ಟೇ, ಇವ್ರ ಕಾಲಿಲ್ಲಿ, ಇವ್ರ ಕಾಲಿಲ್ಲಿ, ಇವ್ರ ಕಾಲು ನಮ್ಮದು, ಅವ್ರ ಕಾಲು ಹಂಗೆ. ಈಗ ಅಲ್ಲಾಡಂಗೆ ಇಲ್ಲ ಹಿಂಗೆಲ್ಲ, ನಾನು ಸುಮ್ಮನೆ ಹಿಂಗೆ ಕೂತಿರೋದು. ಆಮೇಲೆ ಇನ್ನು ಅದು ಅಲ್ಲಿಗೆ ಸಾದರ ತಂಗಿ ಥರ ಇದ್ರಲ್ಲ, ಇದು ಓಕೆ ಆಗಿತ್ತು, ಭಾಳ ಮಜಾ. ಅವ್ರ ಪಕ್ಕದಲ್ಲಿ ಅವ್ರ ಅಸಿಸ್ಟೆಂಟ, ಇವರಿಬ್ಬರು ಸರಿಯಾಗಿ ತಿಂಡಿ ತಿಂದಿಲ್ಲ. ಅಸಿಸ್ಟೆಂಟು ನಮ್ಮ ಸೋದರಕ್ಕ ಗೊತ್ತಾಯಿತು, ಚಂದ್ರು ಹಿಂಗೆ ಆಗೋಗ್ಬಿಟ್ಟಿದೆ ಅಂತಂದರೆ. ಹೌದಾ, ನಾನು ಬೆಳಿಗ್ಗೆ ಹೊತ್ತು ಹೊಡ್ಕೊಂಡು ಹೋಗ್ಬಿಡ್ತಿದ್ದೆ ಅನ್ನೋದು ನಮ್ಮನೆಗೆ. ಸೊ ಅವ್ರಿಗೆ ಹಣ್ಣು ಎಲ್ಲ ಇವಾಗ ಅಲ್ಲಿ ಬಿಚ್ಕೊಳ್ಳೋಕ್ಕಾಗಲ್ಲ ತಿಂಡಿನ, ಅಲ್ಲೆಲ್ಲ ಇಳಿದಾಗ್ತಿರೋಣ, ಹಣ್ಣು ಕೊಡಲ ಅಂತ ಅಂದೆ. ಹೇ ಕೊಡಿ ಕೊಡಿ. ಸೊ ಕಚ್ಚದ್ದು ಬೆಸ್ಟ್ ಅಂದರೆ ಸುಲಿದು ಬಾಳೆಹಣ್ಣು ಇವೆಲ್ಲ ಬೇಡ, ಸೇಬು ಇದೆ. ನಾನು ಅವ್ರ ಅಷ್ಟಿಷ್ಟ ಟಿಶ್ಯೂ ಪೇಪರಲ್ಲಿ ಸೀಟ್ಕೊಂಡ್ರು, ಸಂತೋಷ ಆಯ್ತು ಅವ್ರಿಗೆ. ಸರ್ ಇವ್ರಿಗೆ ಎಬ್ಬರ್ಸೋಣ ಅಂತ ನೋಡಿದ್ರೆ ಇಲ್ಲಿ ನಿದ್ದೆ ಮಾಡ್ತಾಯಿದ್ರು, ಬೇಡಪ್ಪ ಡಿಸ್ಕಲ್ ಮಾಡೋದು ಅಂತ. ಟೇಕ್ ಆಫ್ ಆಯಿತು, ಹೋಗ್ತಾ ಇರಬೇಕಾದಿದ್ದು ಶುರು ಏರಲ್ಲಿ ನಿಂತಾ ಇರೋದು. ಆಮೇಲೆ ಈ ಅಮ್ಮ ಅಲ್ಲ, ಅವರು ಫಸ್ಟು ಕಡಿದ್ರು ಯಾರು, ಅವ್ರ ಅಸ್ಟೆಂಟು. ಇವರು ಏನಾಯಿತೋ ಗೊತ್ತಿಲ್ಲ, ಕಡಿದು ವಾಮಿಟಿಂಗ್ ಎರಡು ತುತ್ತು ಕಡಿದು ತಿಂದರು. ಆ ಅಮ್ಮ ಬಂದರು, ಈಗ ಅಮ್ಮನ ವಾಂತಿ ಎಲ್ಲಿಗೆ ಬೀಳುತ್ತೆ, ಇಷ್ಟೋ ದೂರ ಇರೋದು. ಆಮೇಲೆ ನಂದು ಇಲ್ಲಿ ಇವರು ಬಂದರು, ಇವರು ನಡೆದಿದ್ದು ಸರ್ ಏನು ಒಳ್ಳೆ ಕತೆ ಆಯ್ತು ಬಂದು ಹಿಂದೆ. ಅದು ಆಲ್ಮೋಸ್ಟ್ ಹತ್ರಕ್ಕೆ ಉಂಟದು ಈಗ, ಇದು ಇವ್ರದ ಕತೆ, ಭಾಷಣ ಮಾಡಬೇಕು ಇವರು. ನಾನು ಬಿಳಿ ಬಟ್ಟೆ, ಅದು ರಾತ್ರಿ ಯಾವ್ಯಾವ ಊಟ ಮಾಡಿದಾರೋ, ಎಷ್ಟು ಮನ್ ಕಲರು ಬರ್ಬೋದು ಅಂತ ನನ್ನ ಲೆಕ್ಕಾಚಾರ. ಏನು ಫ್ಲ್ಯಾಶ್ ಆಯಿತು ಗೊತ್ತಿಲ್ಲ ಸರ್, ಪೇಪರ್ ತಂದಿಲ್ಲ ಅವ್ರು ಓದೋಕ್ಕೆ, ಅದನ್ನು ಬಿಚ್ಚಿಬಿಟ್ಟು ಆಯಮ್ಮನ ಕೈಗೂ ಕೊಟ್ಬಿಟ್ಟು ನಾನು ಓದ್ಕೊಂಬಿಟ್ಟು ಇವ್ರಿಗೂ ಸ್ವಲ್ಪ ಓದಿಸ್ಬಿಟ್ಟು ಹಿಂಗೆ ಕೂತ್ಕೊಂಬಿಟ್ಟೆ. ಅಕಸ್ಮಾತ್ ಬಿದ್ದರೆ ಬಿದ್ದು ಇಲ್ಲಿ ಹೋಗಲಿ, ಆ ಟೈಮ್ ಇಲ್ವಲ್ಲ ಸರ್ ಇದೆಲ್ಲ ಮಾಡಿ ಅಂತ. ಆಮೇಲೆ ಅವರೇ ಏನೋ ಖರ್ಚುಗಳು ತಕ್ಕೊಂಡು ವಾಂತಿ ಮಾಡ್ಕೊಂಡ್ರು, ಬಂದ್ಬಿಡ್ತು ಸರ್ ಅದು ಬಂದ್ಬಿಟ್ಟು ಏನು ಮಾಡೋಕ್ಕಲ್ಲ. ಬಟ್ ನಾನು ನನ್ನ ಬಟ್ಟೆ ನಾನು ಭಾಷಣ ಹೆಂಗೆ ಮಾಡಲಿ ಅಲ್ಲಿ, ಇನ್ನೊಂದು ಜೊತೆ ಇಲ್ಲ ಇವ್ರದ್ದು ಪ್ರಾಬ್ಲಮ್. ಇವ್ರಿಗೆ ಓದಿಸ್ಬಿಟ್ಟೆ ಮೂರು ನಾಲ್ಕು ಪೇಪರ್ನ, ಗೊತ್ತಾಗೇ ಇಲ್ಲ ಅವ್ರು ಏನೋ ಬೆಡ್ಶೀಟ್ ಓದಿಸಿರ್ಬೋದು ಅಂದ್ಕೊಂಡು ಅವ್ರು ಕೂತ್ಕೊಂಬಿಟ್ರು. ಆದರೆ ಲಕ್ಕಿಲಿ ಇಬ್ರಿಗೂ ಬಿಡಲಿಲ್ಲ, ಇದೋಯ್ತು ಭಗವಂತ ಕಾಪಾಡಿದೆ ಅಂತ ಎಲ್ಲ ತಗೊಂಡು. ಏನು ಚಂದ್ರು ಹಣ್ಣು ಯಾಕೆ ಹಿಂಗೆ ಆಗೋಯ್ತು, ಕೆಲವ್ರು ಏರ್ ಸಿಕ್ಕಾಗತ್ತಮ್ಮ ನನಗೂ ಗೊತ್ತಿಲ್ಲ, ಕೆಲಸ ಮಾಡಿ ಏನೂ ತಿನ್ನಬೇಡಿ ದಯಮಾಡಿ ಇಳಿಯೋವರೆಗೂ, ಇಳಿದ ಮೇಲೆ ತಿನ್ನಿವ್ರಂತೆ. ಅಲ್ಲೊಂದು ಐಡಿಯಾ ಮಾಡ್ತೀನಿ, ಏನು ಐಡಿಯಾ ಅಂತ ಹೇಳ್ತೀನಿ ರೀ. ಇಳಿದೋ ಭಾಷಣ ಮಾಡಿದೋ, ಅಲ್ಲೊಬ್ಬನ ನಮ್ಮ ಅಸ್ಟೆಂಟ್ ಯಾರೋ ಇದ್ರಲ್ಲ ಅವರಿಗೆ ದುಡ್ಡು 50 ರೂಪಾಯಿ ಕೊಟ್ಬಿಟ್ಟು ಹೇಳಿದ್ರು, ಒಂದು 10-15 ಪೇಪರ್ಸ್ ಕವರ್ ಪೇಪರ್ಸ್ ತಂದ್ಬಿಡಪ್ಪ, ಪೇಪರ್ ಕವರ್ಸು ಅಥವಾ ಪ್ಲಾಸ್ಟಿಕ್ ಕವರ್ಸು ತೊಗೊಂಬಂದ್ಬಿಡಪ್ಪ ತಂದು. ತಂದಾದಮೇಲೆ ಮೇಲಕ್ಕೆ ಹತ್ತಿದ ತಕ್ಷಣ ಇ ಎಮ್ ಐ ತಾ ಪ್ರಕಾರ ಅದೇನೋ ಒಂದಿಷ್ಟು ಗಂಜಿ ಗಿಂಜಿ ಕುಡಿದು ಮಲ್ಲಿಕೊಂಡ್ರು. ತೊಗೊಳಮ್ಮ 2 ಬ್ಯಾಗ್ ಕೊಟ್ಟೆ, ಏನು ಬಂದರೂ ಇದರೊಳಗೆ ಮಾಡ್ಕೊಳ್ಳಿ, ನಮ್ಮ ಮೇಲೆ ಮಾಡಬೇಡಿ, 3 ಕಡೆ ಭಾಷಣ ಇದೆ ನನಗೆ,
ಅವ್ರಿಗೂ ಕೂಡ ಅವ್ರಿಗೂ ನಗು. ಪಾಪ ಅವ್ರ ಸಾಯಂಕಾಲ ತಕ್ಕ ಏನೂ ತಿನ್ನಲಿಲ್ಲ ಸರ್, ಇಬ್ಬರು ವಾಂತಿ ಆಗುತ್ತೆ ಅಂತ ಬ್ಯಾಕ್ ಕೊಟ್ಬಿಟ್ಟು ಎಷ್ಟೊದ್ದು ಪ್ಲಾಸ್ಟಿಕ್ ಕವರು. ಅಲ್ಲಿ ಅದೇ ನಾನು ಮೇಲೆ ಹೇಳ್ತೀನಿ, ಅದಾಯಿತು ನಕ್ಕೊಂಡು ಖುಷಿಯಾಗಿ ಹೋದ ಸಾಯಂಕಾಲ ಅವ್ರು ಊಟಕ್ಕೆ ಕೊಡಿಸಿರೋದು. ಸೊ ಇಷ್ಟೆಲ್ಲ ಮಾಡಿ ನಾನು ಟೆನ್ಷನ್ ಆಗಿ ಭಾಷಣ ಮಾಡಿ, ಹಂಗೂ ಎಲ್ಲೆಲ್ಲೋ ಸಿಡಿದಿತ್ತು ಒಂದಿಷ್ಟು, ಆ ಭಾಷಣ ಮಾಡಿ ತಿರುಗಾಯ್ತು ಆ ಪ್ರಕಾರ ಇಲ್ಲಿ ಮತ್ತೆ ಸುಷ್ಮಾ ಅವರು ಮುಂದಕ್ಕೆ ಹೋದರು. ಒಳ್ಳೆ ಭಾಷಣ ಮಾಡಿದ್ರು, ಒಳ್ಳೆ ಭಾಷಣ ನಾನು ಮಾಡಿದೆ, ಇ ಎಮ್ನು ಮಾಡಿದ್ರು. ಆದರೆ ಅದು ಆ ಘಟನೆ ಮಾತ್ರ ಇವತ್ತಿಗೂ ಕಣ್ಣಿಗೆ ಕಟ್ಟಿದಂಗೆ. ಎರಡು ಹಿಂಸೆ ನೆಕ್ಸ್ಟು ವೆಂಕಯ್ಯನಾಯ್ಡು ಜೊತೆ ಹೋಗಬೇಕು ತಪ್ಪಿಸ್ಕೊಂಬಿಟ್ಟೆ. ಆಮೇಲೆ ಬೇಡ ಈ ಫ್ಲೈಟ್ಗಳೇ ಬೇಡ ಅಂತ ಅಂದ್ಬಿಟ್ಟು, ಒಂದು ಈ ಟೆನ್ಷನ್, ಒಂದು ನೆಲಕ್ಕೆ ಬಿದ್ದರೆ ಇಲ್ಲವೇ ಇಲ್ಲ ನಾವು, ಸಣ್ಣ ಆಕ್ಸಿಡೆಂಟ್ಗೂ ಬದುಕಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡೆ. ಆಮೇಲೆ ಚೆನ್ನಾಗಾಯಿತು. ಇದು ನಮ್ಮ ಹೆಲಿಕಾಪ್ಟರ್ನ ಪಿರಿಯಡ್ ಫಸ್ಟ್ ಎಕ್ಸ್ಪೀರಿಯೆನ್ಸ್, ಪಾಲಿಟಿಕಲ್ ಭಾಷಣಿಕಲ್ ಲೀಡ್ರ್ ಜೊತೆ ಹೋಗ್ತಕ್ಕಂಥ ಎಕ್ಸ್ಪೀರಿಯೆನ್ಸ್. ಆಮೇಲೆ ಇವ್ರ ಜೊತೆ ಎಲ್ಲ ಹೋದೆ, ಅದ್ವಾನಿ ಅವ್ರ ಜೊತೆ, ರಾಜನಾಥ್ ಸಿಂಗ್. ಆ ಫ್ಲೈಟ್ಗಳೆಲ್ಲ ಫ್ಲೈಟೇ ಚಿಕ್ಕವು, 7-8 ಸೀಟ್ರದ ಫ್ಲೈಟು. ಇದು ಮೇಲಕ್ಕೆ ಹೋಗಿ ಹೋಗುತ್ತೆ, ಇದು ಮೇಲ್ಕೆ ಹೋದ್ರೆ ಅಲ್ಲೇ ಇರಲ್ಲ ಆ ಥರದ್ದಲ್ಲ ಅಂತ ಹೇಳಿ ಇವತ್ತು ಎಷ್ಟೋ ಕಡೆ ಭಾಷಣ ಯಡಿಯೂರಪ್ಪನವ್ರಿಗೂ ಹೇಳಿದ್ದೀನಿ, ಈ ಭಾಷಣಗಳಲ್ಲೆಲ್ಲ ಹೇಳಿದ್ದೀನಿ ಇದನ್ನು, ಈ ಎಕ್ಸ್ಪೀರಿಯೆನ್ಸ್. ಆದರೆ ಇಲ್ಲಿ ಹೇಳಿದೆ ಅಲ್ಲಿ ಫಸ್ಟ್ ಡೇ ಅಂತೂ ಹೋಯ್ತು ಜೀವ ಅಂತ. ಹಾಂ, ಇದ್ರದ್ದು ಏನು ಭಾಷಣ ಮಾಡೋದು, ಇಳಿಯೋದು ಹೋಗಿ ಇಳಿಯೋದು ಹೆಂಗೆ ನಾವು ಅಲ್ಲಿ, ವಾಸನೆ ಬೇರೆ. ಅದೆಲ್ಲ ಆಯಿತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.